ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಹೆಲ್ತ್ ಕೇರ್ ಕಾರ್ಯಕ್ರಮ. ನಾನು ಅಂಬಿಕಾ. ಮೊದಲನೇದಾಗಿ ಸಮಸ್ತ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಇಲ್ಲದೆ ಇದ್ರೆ ಏನಾಗ್ಬೋದು ಅಂತ ಹೇಳಿ ಒಂದು ಸಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹೇಗಿರಬಹುದು ಅಂತ ಹೇಳಿ. ಖಂಡಿತವಾಗ್ಲೂ ಅಸಾಧ್ಯವಾದ ಮಾತು ಅಂತಾನೆ ಹೇಳ್ಬೋದು. ಎಸ್, ಮಾಂಸಖಂಡಗಳು ಇಲ್ಲದೆ ಇರೋದು ಅಂತಂದ್ರೆ ಖಂಡಿತ ಅದು ಹೇಳದೆ ಆಗ್ಲೇ ಇಮ್ಯಾಜಿನೇಷನ್ಗೂ ಕೂಡ ನಿಲುಕದ್ದು ಅಂತ ಹೇಳಿ. ಈ ತರದ ಒಂದು ರಕ್ತ ಸಂಚಲನೆ ಏನಾದ್ರೂ ವ್ಯತ್ಯಾಸ ಉಂಟಾದ್ರೆ ಅದರಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತ ಸಮಸ್ಯೆಗಳು ಅಂತ ಹೇಳಿದ್ರೆ ನೋಡ್ಬೋದು, ಏನಾದ್ರು ಬಿ ಪಿ ಏನಾದ್ರೂ ಹೆಚ್ಚು ಕಡಿಮೆ ಆದಂತ ಒಂದು ಸಂದರ್ಭದಲ್ಲಿ ಡಯಾಬಿಟೀಸು ಈ ತರದ ಸಮಸ್ಯೆಗಳು ಬರುತ್ತೆ. ಮತ್ತೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಸಂದರ್ಭನ ಕೂಡ ನಾವು ಎದುರಿಸ್ತೀವಿ. ಆದ್ರೆ ಇವೆಲ್ಲವನ್ನ ಹೊರತುಪಡಿಸಿ ಬರುವಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದು ವೆರಿಕೋಸ್ ವೇನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮ ನರಗಳಲ್ಲಿ ರಕ್ತ ಸಂಚಲನೆ ಏನಾದ್ರೂ ಅದು ವಿರುದ್ಧ ದಿಕ್ಕಿನಲ್ಲಿ ಏನಾದ್ರೂ ಚಲಿಸೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗದೆ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೇಲಿನಿಂದ ಕೆಳದಕ್ಕೆ ನೀರು ಬೀಳೋದಕ್ಕೆ ಟೈಮ್ ತಗೊಳ್ಳೋದು ಇಲ್ಲ, ಅದು ಕಷ್ಟದ ಪ್ರೋಸೆಸ್ ಅಂತ ಅನ್ಸೋದು ಇಲ್ಲ. ಆದ್ರೆ ಕೆಳಗಿನಿಂದ ಮೇಲಕ್ಕೆ ನೀರು ಹೋಗಬೇಕು ಅಂದ್ರೆ ತುಂಬಾ ಅಸಾಧ್ಯವಾದಂತ ಮಾತು. ವೈಜ್ಞಾನಿಕತೆ ಬೆಳೆದಿದೆ, ಏನೇನೋ ಮಾಡಿ ಆ ತರದ ಒಂದು ಸಂದರ್ಭಗಳಲ್ಲಿ ಅದನ್ನ ಎದುರಿಸ್ತಾರೆ. ಜಲಪಾತಗಳಾಗಿರ್ಬೋದು ಅಥವಾ ಮತ್ತೆ ಯಾವುದೇ ರೀತಿಯಾದಂತ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಸ್ಥಳಗಳಲ್ಲಾಗಿರ್ಬೋದು. ಆದ್ರೆ ದೇಹದಲ್ಲಿ ರಕ್ತ ಸಂಚಲನೆ ವಿರುದ್ಧವಾಗಿ ಹೋಗದೆ ಇದ್ದಾಗ ಈ ತರದ ವೆರಿಕೋಸ್ ವೇನ್ ಸಮಸ್ಯೆಗಳು ಬರುತ್ತೆ. ಅದು ಹೇಗೆ, ಯಾವ ರೀತಿ ಆಗಿರ್ತಕ್ಕಂತ ಲಕ್ಷಣಗಳು ಕಂಡು ಬರುತ್ತೆ, ಹೇಗೆ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು ಈ ಒಂದು ಸಮಸ್ಯೆ ವೆರಿಕೋಸ್ ಸಮಸ್ಯೆ ನಮಗಿದೆ ಅಂತ ಹೇಳಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ಇಂದಿನದಿಂದ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ವೆರಿಕೋಸ್ ವೇನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀವಿ. ಯಾವ ಯಾವ ಕಾರಣಕ್ಕೆ ಬರುತ್ತೆ, ತುಂಬಾ ಹೊತ್ತು ನಿಂತ್ಕೊಳ್ಳೋರಲ್ಲಿ ಬರುತ್ತಾ ಅಥವಾ ತುಂಬಾ ಹೊತ್ತು ಕುಳಿತು ಕೆಲಸ ಮಾಡೋರಲ್ಲಿ ಬರುತ್ತಾ, ಇವೆರಡೂ ಇದ್ದವರಲ್ಲಿ ಕೂಡ ಯಾವ ರೀತಿಯಾದಂತ ಒಂದು ಮ್ಯಾನೇಜ್ಮೆಂಟ್ ಇರಬೇಕು, ಇದಕ್ಕೇನಾದ್ರೂ ಪಥ್ಯ ಅನ್ನೋದಿದ್ರೆ ಅಥವಾ ಮ್ಯಾನೇಜ್ಮೆಂಟ್ ಆಹಾರ ಪದಾರ್ಥಗಳ ಸೇವನೆಯಿಂದ ಇದನ್ನ ಏನಾದ್ರೂ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಚಾನ್ಸಸ್ ಇದ್ರೆ ಯಾವ್ಯಾವ ರೀತಿಯ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳ ಸೇವನೆಯನ್ನ ಮಾಡಬಹುದು, ಇವೆಲ್ಲವನ್ನ ತಿಳಿಸ್ಕೊಡ್ತೀವಿ. ಇಂದಿನಿಂದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನುರಿತ ವೈದ್ಯರಾದಂತಹ ನಮ್ಮ ಹೋಮಿಯೋಪತಿ ವೈದ್ಯರು ಡಾಕ್ಟರ್ ಸ್ನೇಹಾ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಒಂದು ವೆರಿಕೋಸ್ ವೇನ್ಸ್ ಅಂತ ಅನ್ನೋದು ನರಗಳ ಒಂದು ಕ್ರಿಯೆ, ಒಂದು ಕಾರ್ಯಕ್ಷಮತೆ ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯವಾಗಿದೆ. ಆದರೆ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡಿ. ಜನರಲಿ ಈಗ ವೆರಿಕೋಸ್ ವೇನ್ಸ್ ಅಂತಂತಂದ್ರೆ ಇವಾಗ ನಮ್ಮ ದೇಹದಲ್ಲಿ ರಕ್ತನಾಳಗಳಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಆಗಿರುತ್ತೆ ವೆರಿಕೋಸ್ ವೇನ್ಸ್. ಸೊ ರಕ್ತನಾಳಗಳು ಅಂತಂದಾಗ ನಮ್ಮ ದೇಹದಲ್ಲಿ ಮೂರು ತರದ ರಕ್ತನಾಳಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ನಾವು ನೋಡುವಂಥದ್ದು ಶುದ್ಧ ರಕ್ತವನ್ನ ತೆಗೆದುಕೊಂಡು ಹೋಗುವಂತ ರಕ್ತನಾಳಗಳು, ಅದಕ್ಕೆ ಆರ್ಟ್ರೀಸ್ ಅಂತ ಹೇಳುವಂಥದ್ದು. ಇನ್ನೊಂದು ಅಶುದ್ಧ ರಕ್ತವನ್ನ ತೆಗೆದುಕೊಂಡು ಹೋಗುವಂಥದ್ದು, ಅದಕ್ಕೆ ನಾವು ವೇನ್ಸ್ ಅಂತ ಹೇಳ್ತೀವಿ. ಇನ್ನು ಚಿಕ್ಕ ರಕ್ತನಾಳಗಳು ನಾವು ನೋಡ್ಬೋದು. ಇವಾಗ ಯೂಶಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡುವಾಗ ನಮ್ಮ ಏನು ಬೆರಳಿನ ತುದಿ ಅನ್ನ ಉಪಯೋಗಿಸ್ತಾ ಇರ್ತಾರೆ. ಸೊ ಇಲ್ಲಿರುವಂಥದ್ದು ಕ್ಯಾಪಿಲರಿ ಬ್ಲಡ್ ಅಂತ ಹೇಳ್ತೀವಿ. ಸೊ ಇಲ್ಲಿರುವಂತ ಕ್ಯಾಪಿಲರೀಸ್ಗೆ ಇನ್ನೊಂದು ಬಹಳ ಚಿಕ್ಕದಾಗಿರುವಂತ ರಕ್ತನಾಳಗಳು. ಸೊ ಈ ಮೂರು ರಕ್ತನಾಳಗಳನ್ನು ಅದರದೇ ಆದ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಜನರಲಿ ಶುದ್ಧ ರಕ್ತ ಅಂತಂದಾಗ ಏನಾಗುತ್ತೆ, ನಾವೇನು ಉಸಿರನ್ನ ತೆಗೆದುಕೊಳ್ತಾ ಇರ್ತೀವಿ. ಸೊ ಇದರಲ್ಲಿರುವಂತ ಆಕ್ಸಿಜನ್ ಅನ್ನ ನಮ್ಮ ಲಂಗ್ಸ್ ಏನ್ ಮಾಡತ್ತೆ, ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಪ್ರತಿ ಒಂದು ದೇಹಕ್ಕೇನೆ ಎಷ್ಟು ಮಟ್ಟಿಗೆ ಶುದ್ಧ ರಕ್ತ ಬೇಕಾಗತ್ತೆ ಅದನ್ನ ಆರ್ಟ್ರಿ ಮುಖಾಂತರ ಹಾರ್ಟ್ ಏನ್ ಮಾಡತ್ತೆ ಅದನ್ನ ಪಂಪ್ ಮಾಡಿ ಪ್ರತಿ ಒಂದು ಬಾಡಿ ಪಾರ್ಟ್ಸ್ಗೆ, ಬ್ರೈನ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು ಅಥವಾ ಕರುಳಾಗಿರ್ಬೋದು, ಬೆನ್ ಹುರಿ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಬೆನ್ನಿನಲ್ಲಿರುವಂತಹ ಮೂಳೆಗಳಾಗಿರ್ಬೋದು. ಸೊ ಪ್ರತಿ ಒಂದು ದೇಹಕ್ಕೂ ಹೋಗಿ ತಲುಪಿಸಿ ಕೊಡುವಂಥದ್ದು ಈ ಆರ್ಟ್ರೀಸ್ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಆಕ್ಸಿಜನ್ ಕೊಡುವಂಥದ್ದು ಲಂಗ್ಸ್ ಆಗಿರುತ್ತೆ ಒಂದು. ಇನ್ನು ಎರಡನೇದಾಗಿ ಅಲ್ಲಿಂದ ಏನು ಅಶುದ್ಧ ರಕ್ತ ಈಗ ಬೇರೆ ಎಲ್ಲಾ ಭಾಗದಲ್ಲಿ ಕೂಡ ಈಗ ಶುದ್ಧ ರಕ್ತ ಹೋಗಿ ತಲುಪಿದ ಕೂಡಲೇನೆ ಅಲ್ಲಿಂದ ಬರುವಂತಹ ಅಶುದ್ಧ ರಕ್ತವನ್ನ ತೆಗೆದುಕೊಂಡು ಹೋಗುವಂಥದ್ದೇ ಈ ವೇನ್ಸ್ ಕೆಲಸವನ್ನ ಮಾಡ್ತಾ ಇರತ್ತೆ. ಸೊ ಈ ವೇನ್ಸ್ ಏನಿರುತ್ತೆ ಅಂತಂದ್ರೆ ಈ ಅಶುದ್ಧ ರಕ್ತವನ್ನ ಕಾಲಲ್ಲಾಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು ಅಥವಾ ಲಂಗ್ಸ್ ಅಲ್ಲೇ ಆಗಿರ್ಬೋದು, ಮೆದುಳಲ್ಲಾಗಿರ್ಬೋದು, ಲಿವರ್ ಅಲ್ಲಿ, ಕರಳಲ್ಲಿ, ಸೊ ಪ್ರತಿ ಒಂದು ಭಾಗದಲ್ಲೂ ಏನು ಈ ವೇನ್ಸ್ಗಳಿರುತ್ತೆ ಇವು ಎಲ್ಲಾ ಅಶುದ್ಧ ರಕ್ತವನ್ನ ತೆಗೆದುಕೊಂಡು ತದನಂತರ ಹಾರ್ಟ್ ಇಂದ ಮತ್ತೆ ಅದು ಲಂಗ್ಸಿಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ಮತ್ತೆ ಶುದ್ಧವಾಗಿ ಆ ರಕ್ತ
ಮತ್ತೆ ಎಲ್ಲ ಕಡೆನೂ ಚಲಾವಣೆ ಆಗ್ತಾ ಇರುತ್ತೆ. ಸೊ ಹೀಗೆ ನಮ್ಮ ದೇಹದಲ್ಲಿರುವಂತಹ ಈ ಎರಡು ಅಶುದ್ಧ ರಕ್ತನಾಳಗಳು ಮತ್ತೆ ಶುದ್ಧ ರಕ್ತನಾಳಗಳು ಕೆಲಸವನ್ನ ಮಾಡ್ತಾ ಇರುತ್ತೆ, ಅಂದ್ರೆ ಆರ್ಟ್ರೀಸ್ ಮತ್ತು ವೇನ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕ್ಯಾಪಿಲರೀಸ್ ಅಂತ ಹೇಳ್ತಾ ಇದೆ. ಸೊ ಈ ಕ್ಯಾಪಿಲರೀಸ್ ಏನ್ ಮಾಡುತ್ತೆ ಅಂದ್ರೆ, ಯಾವ್ದಾದ್ರು ಭಾಗದಲ್ಲಿ ಅಕಸ್ಮಾತ್ ನಮ್ಗೆ ಗಾಯ ಆಗಿತ್ತು ಅಥವಾ ಒಳಗಡೆನೆ ನೆನ್ನೆ ರಕ್ತನಾಳಗಳು ಅಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂದಾಗ, ಅವಾಗ ಏನಾಗತ್ತೆ ಈ ಚಿಕ್ಕ ಚಿಕ್ಕ ಕ್ಯಾಪಿಲರೀಸ್ ಏನ್ ಮಾಡತ್ತೆ, ಸಹಾಯಕ್ಕೆ ಈ ಶುದ್ಧ ರಕ್ತನಾಳಗಳಿಗೆ ಅಶುದ್ಧ ರಕ್ತನಾಳಗಳಿಗೆ ಸಹಾಯಕ್ಕೆ ಅಂತಾನೆ ಈ ಕ್ಯಾಪಿಲರೀಸ್ ಇರುವಂತದ್ದು. ಸೊ ಯಾವ ರಕ್ತನಾಳಗಳಿಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗಲ್ವೋ ಆಗ ಈ ಕ್ಯಾಪಿಲರೀಸ್ ಅನ್ನುವಂಥದ್ದು ಹಲವಾರು ಥರದ್ದಿರುತ್ತೆ. ಇವುಗಳು ಏನಾಗತ್ತೆ, ಕೇವಲ ನಮ್ಮ ಚರ್ಮದಲ್ಲಿ ಮಾತ್ರ ಇರುವಂಥದ್ದು. ಸೊ ಇವುಗಳು ಏನ್ ಮಾಡತ್ತೆ, ರಕ್ತ ಸಂಚಾರವನ್ನ ಅಲ್ಲಿ ಅನುಕೂಲಕರ ಮಾಡಿಕೊಡ್ತಾ ಇರತ್ತೆ. ಸೊ ಶುದ್ಧ ರಕ್ತನಾಳಗಳು ಕರೆಕ್ಟ್ ಆಗಿ ಅಲ್ಲಿರುವಂತ ಒತ್ತಡ ಯೂಶಲಿ ಏನಾಗತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಆಕ್ಸಿಜನ್ ಇರುವಂತ ಬ್ಲಡ್ ನ ಕ್ಯಾರಿ ಮಾಡೋದ್ರಿಂದ ಆ ಪ್ರತಿ ಒಂದು ಶುದ್ಧವಾಗಿರುವಂತ ರಕ್ತನಾಳಗಳಲ್ಲಿ, ಶುದ್ಧ ರಕ್ತವನ್ನ ತೆಗೆದುಕೊಳ್ಳುವಂತ ರಕ್ತನಾಳಗಳಲ್ಲಿ ಒಂದು ಅದ್ರ ಒಳಗಡೆ ಮಸಲ್ ಫೈಬರ್ಸ್ ಬಹಳ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಜೊತೆಗೆ ಅದಕ್ಕೆ ತಡ್ಕೊಳ್ಳುವಂತ ಕೆಪಾಸಿಟಿ, ಅಂದ್ರೆ ಪ್ರೆಷರ್ ಅನ್ನ ಒತ್ತಡವನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಬಹಳ ಹೆಚ್ಚಾಗಿರುತ್ತೆ ಅಲ್ಲಿರುವಂತ ರಕ್ತನಾಳಗಳಿಗೆ, ಶುದ್ಧ ರಕ್ತನಾಳಗಳು. ಇನ್ನು ಅಶುದ್ಧ ರಕ್ತನಾಳಗಳು ವೇನ್ಸ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಏನಾಗುತ್ತೆ ಪ್ರೆಷರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬಹಳ ಕಡಿಮೆ ಇರ್ತಾ ಹೋಗುತ್ತೆ ಒಂದು. ಎರಡನೇದಾಗಿ ಈ ವೇನ್ಸ್ ಏನ್ ಮಾಡತ್ತೆ ಅಂದ್ರೆ, ಯಾವುದೇ ಭಾಗದಲ್ಲಿ ಅಶುದ್ಧ ರಕ್ತವನ್ನ ಏನು ಮೇಲ್ಗಡೆ ಪಂಪ್ ಮಾಡಬೇಕು ರಕ್ತವನ್ನ, ಅಥವಾ ನಮ್ಮ ದೇಹದಲ್ಲಿ ಇವಾಗ ಮೆದುಳಲ್ಲಿ ಕೂಡ ಅಶುದ್ಧ ರಕ್ತನಾಳಗಳಿರುತ್ತೆ, ಅಲ್ಲಿರುವಂತ ರಕ್ತನಾಳಗಳು ಅಶುದ್ಧವಾಗಿರುವಂತದನ್ನ ವಾಪಸ್ ಹಾರ್ಟ್ಗಾಗಿರ್ಬೋದು ಅಲ್ಲಿಂದ ಲಂಗ್ಸ್ಗೆ ಹೋಗಿ ತಲುಪಿಸ್ಬೇಕು ಅಂತಂದಾಗ ಅಲ್ಲಿರುವಂತ ಪ್ರೆಷರ್ ಅಂದ್ರೆ ಒತ್ತಡ ಬಹಳ ಕಡಿಮೆ ಇರೋದ್ರಿಂದಾನೆ ಈ ಅಶುದ್ಧ ರಕ್ತನಾಳಗಳ ಒಳಗಡೆ ವ್ಯಾಲ್ವ್ಸ್ ಅಂತ ಇರುತ್ತೆ. ಸೊ ಈ ವ್ಯಾಲ್ವ್ಗಳು ಏನ್ ಮಾಡತ್ತೆ ಅಂತಂದ್ರೆ, ಆಟೋಮೆಟಿಕ್ ಆಗಿ ರಕ್ತ ಅಲ್ಲಿ ಬಂದು ತಲುಪಿದ ಕೂಡ್ಲೇನೆ ಈ ವ್ಯಾಲ್ವ್ಗಳು ತಂತಾನೇನೆ ಓಪನ್ ಆಗತ್ತೆ. ತದನಂತರ ಸ್ವಲ್ಪ ದೂರಕ್ಕೆ ಈ ವ್ಯಾಲ್ವ್ಗಳು ಏನ್ ಮಾಡತ್ತೆ ಅಂದ್ರೆ ಪುಷ್ ಮಾಡತ್ತೆ, ರಕ್ತವನ್ನ ಮುಂದಗಡೆ ಪುಷ್ ಮಾಡತ್ತೆ. ತದನಂತರ ಹಿಂದೆ ಇರುವಂತ ವ್ಯಾಲ್ವ್ಗಳು ತಂತಾನೇನೆ ಆಟೋಮೆಟಿಕ್ ಕ್ಲೋಸ್ ಆಗ್ತಾ ಇರತ್ತೆ. ಸೊ ಹೀಗೆ ರಕ್ತ ಏನಾಗತ್ತೆ ಈ ಅಶುದ್ಧ ರಕ್ತನಾಳಗಳು ಒಳಗಡೆ ಪ್ರೆಷರ್ ಬಹಳ ಕಡಿಮೆ ಇರುವಂತ ಕೆಪಾಸಿಟಿ ಇರೋದ್ರಿಂದ ಈ ವ್ಯಾಲ್ವ್ಗಳು ಏನ್ ಮಾಡತ್ತೆ ಆ ಪ್ರೆಷರ್ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ, ಆ ಪ್ರೆಷರ್ನ ಒತ್ತಡವನ್ನ ರಕ್ತದ ಒತ್ತಡವನ್ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಅನುಕೂಲಕರ ಮಾಡ್ಕೊಡ್ತಾ ಇರತ್ತೆ. ಯಾವಾಗ ಈ ವ್ಯಾಲ್ವ್ಗಳು ಕರೆಕ್ಟ್ ಆಗಿ ಓಪನ್ ಅಥವಾ ಕ್ಲೋಸ್ ಆಗಲ್ವೋ ಆಗೇನಾಗುತ್ತೆ ರಕ್ತನಾಳಗಳು ಒಳಗಡೆ ಇರುವಂತ ಅಶುದ್ಧ ರಕ್ತ ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಆವಾಗ ನಾವು ನೋಡ್ಬೋದು ಈ ಸ್ಪೆಷಲಿ ಕಾಲುಗಳ ಹತ್ರ ಆಗಿರ್ಬೋದು, ತೊಡೆ ಹತ್ರ ಆಗಿರ್ಬೋದು, ಅಥವಾ ಮೀನ್ ಖಂಡ ಲ್ಲಾಗಿರ್ಬೋದು ಅಥವಾ ಪಾದಗಳಲ್ಲಾಗಿರ್ಬೋದು ನಾವು ಹಸಿರು ಬಣ್ಣದ ನರಗಳನ್ನ ನೋಡ್ತಾ ಹೋಗ್ತೀವಿ ರಕ್ತನಾಳಗಳನ್ನ. ಅದೇ ರೀತಿಯಾಗಿ ಕೆಲವೊಂದ್ಸತಿ ಬ್ಲೂ ಕಲರ್ ಆಗಿ ಕೂಡ ವೇನ್ಸ್ ನ ನೋಡ್ತಾ ಹೋಗ್ತೀವಿ, ಡಾರ್ಕ್ ರೆಡ್ ಕಲರ್ ವೇನ್ಸ್ ನ ಕೂಡ ನೋಡ್ತಾ ಹೋಗ್ತೀವಿ. ಸೊ ಯಾವಾಗ ಆ ರಕ್ತನಾಳಗಳು ಊದ್ಕೊಳ್ತಾ ಹೋಗುತ್ತೋ ಸೊ ಆವಾಗ ನಾವು ಅದಕ್ಕೆ ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇನ್ ಶಾರ್ಟ್, ಯಾವಾಗ ಈ ಅಶುದ್ಧ ರಕ್ತನಾಳಗಳ ಒಳಗಡೆ ಇರುವಂತ ವ್ಯಾಲ್ವ್ಗಳು ಕರೆಕ್ಟ್ ಆಗಿ ಓಪನ್ ಅಥವಾ ಕ್ಲೋಸ್ ಆಗಲ್ವೋ, ಆಟೋಮೆಟಿಕ್ಲಿ ಏನು ಓಪನ್ ಅಥವಾ ಕ್ಲೋಸ್ ಆಗಬೇಕಾಗತ್ತೆ ಅದು ಆಗಲ್ವೋ, ಆಗ ಏನಾಗುತ್ತೆ ಆ ವೇನ್ಸ್ ಒಳಗಡೆ ವೆರಿಕೋಸಿಟಿ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ವೇನ್ಸ್ ಒಳಗಡೆ ಏನಾಗುತ್ತೆ ಆ ಶುದ್ಧ ರಕ್ತನಾಳಗಳು ಒಳಗಡೆ ಏನಾಗುತ್ತೆ ಬ್ಲಡ್ ಹಾಗೇನೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಆವಾಗ ಆ ರಕ್ತನಾಳಗಳು ಒಳಗಡೆ ಪ್ರೆಷರ್ ತುಂಬಾ ಹೆಚ್ಚಾಗೋದ್ರಿಂದ ಆ ರಕ್ತನಾಳಗಳು ಊದ್ಕೊಳ್ತಾ ಹೋಗುತ್ತೆ. ಬಟ್ ಈ ರೀತಿ ಸಮಸ್ಯೆ ಶುದ್ಧ ರಕ್ತನಾಳಗಳಲ್ಲಿ ಖಂಡಿತವಾಗ್ಲೂ ಆಗಲ್ಲ, ಅಂದ್ರೆ ಆರ್ಟ್ರೀಸ್ ಅಲ್ಲಿ ಆಗಲ್ಲ. ಯಾಕಂತಂದ್ರೆ ಆರ್ಟ್ರೀಸ್ ಅಲ್ಲಿ ಬ್ಲಡ್ ಪ್ರೆಷರ್ ನ ಹೋಲ್ಡ್ ಮಾಡೋ ಅಂತ ಕೆಪಾಸಿಟಿ ಬಹಳ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಈ ಶುದ್ಧ ರಕ್ತನಾಳಗಳಲ್ಲಿ ಆರ್ಟ್ರೀಸ್ ಅಲ್ಲಿ ಏನಾಗುತ್ತೆ ಈ ತರದ ಸಮಸ್ಯೆ ಬರೋದೇ ಇಲ್ಲ. ಸೊ ವೇನ್ಸ್ ಅಲ್ಲಿ ಜನರಲಿ ಈ ಸಮಸ್ಯೆ ಬರೋದೇ, ಇದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಖಂಡಿತ ಡಾಕ್ಟರ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ನಾವು ಚರ್ಚೆ ಮಾಡ್ತಾ ಇದ್ವಿ ವೆರಿಕೋಸ್ ವೇನ್ನ ಸಮಸ್ಯೆಯನ್ನ ಕುರಿತಾಗಿ. ನಿಮ್ಗೆ ಯಾವುದೇ ರೀತಿಯಾದಂತಹ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ ಏನಾದ್ರೂ ಅನ್ಸಿದ್ರೆ, ಆ ತರದ ಲಕ್ಷಣಗಳು ಏನಾದ್ರೂ ಕಂಡು ಬಂದಿದ್ರೆ, ಖಂಡಿತವಾಗ್ಲೂ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನುರಿತ ವೈದ್ಯರಿದ್ದಾರೆ ನಮ್ಮ ಜೊತೆ, ಡಾಕ್ಟರ್ ಸ್ನೇಹ ಅವರು. ನೀವು ಯಾವುದೇ ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡಿಸಿದ್ರಿ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಯಾವ್ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ತೆಗೆದುಕೊಂಡಿದ್ರಿ ಅಂತ
ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗೆ ನೇರವಾಗಿ ಉತ್ತರವನ್ನ ಪಡ್ಕೊಳ್ಬಹುದು. ಡಾಕ್ಟರ್ ಸ್ನೇಹಾ ಅವರನ್ನ ನೇರವಾಗಿ ನೀವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಬ್ರಾಂಚ್ ಅಲ್ಲಿ ಅವರು ಲಭ್ಯವಿರ್ತಾರೆ. ಅವು ಚಿಕಿತ್ಸೆಯ ಉಪಯೋಗವನ್ನ ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇನ್ನು ಬೆಂಗಳೂರಿನಲ್ಲಿ ನಾನು ಇವಾಗ ತಾನೆ ಹೇಳಿದೆ, ಮಲ್ಲೇಶ್ವರಂ ಮತ್ತೆ ಜಯನಗರ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿವೆ. ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೀಗೆ ನಾನಾ ಕಡೆ ಇದೆ ಕರ್ನಾಟಕದೆಲ್ಲೆಡೆ. ಇನ್ನು ನಮ್ಮ ಹೋಮಿಯೋಪತಿ ಶಾಖೆಗಳು ಬೇರೆ ಬೇರೆ ಕಡೆ ಓಪನ್ ಆಗೋದಿದೆ. ತಮ್ಗೆ ಯಾವ್ದು ಹತ್ತಿರದ ಶಾಖೆ ಅನ್ಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡಿ. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ಚಿಕಿತ್ಸೆ ಇದೆ ಇಲ್ಲಿ. ನೈಸರ್ಗಿಕವಾದಂತಹ ಚಿಕಿತ್ಸೆ ಅಂತ ಹೇಳ್ಬೋದು. ಚಿಕಿತ್ಸೆ ಆದ ನಂತರ ಯಾವ ಆರೋಗ್ಯದ ಸಮಸ್ಯೆಗೆ ಯಾವ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಮಾಡಬೇಕು, ನಿಮ್ಮ ಜೀವನ ಶೈಲಿ ಹೇಗೆಲ್ಲ ಇರಬೇಕು, ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ಆದಷ್ಟು ಬೇಗ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಈ ತರದ ಮತ್ತೆ ಯೋಗಾಸನ, ಧ್ಯಾನ ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ದೊರಕುತ್ತೆ. ಆದಷ್ಟು ಬೇಗ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ. ಎಸ್ ಡಾಕ್ಟರ್, ಇನ್ನು ಒಬೆಸಿಟಿ ಅನ್ನೋದು ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಆಹಾರ ಪದಾರ್ಥ ಸೇವನೆ ಬೇರೆ ಆಗಿದೆ, ಜೀವನ ಶೈಲಿ ಬೇರೆ ಆಗಿದೆ, ಊಟ ಮಾಡ್ತಾ ತಿಂತಾ ಇದೀವಿ, ಯಾರು ಕೆಲಸ ಮಾಡ್ತಿಲ್ಲ ಅಂದಾಗ ಒಬೆಸಿಟಿ ಆಬ್ವಿಯಸ್ಲಿ ಬರುತ್ತೆ. ಈ ಸಮಸ್ಯೆ ಮುಖ್ಯವಾದ ಕಾರಣ ಅಂತ ಹೇಳ್ತಾರೆ ವೆರಿಕೋಸ್ವಿನ್ಗೆ, ಹೌದಾ? ಹೌದು, ಖಂಡಿತವಾಗ್ಲೂ ಕರೆಕ್ಟು. ಅದರ ಜೊತೆ ಜೊತೆಗೇನೆ ವೆರಿಕೋಸ್ ವೀನ್ಸ್ ಬರ್ಲಿಕ್ಕೆ ಒಂದು ತುಂಬಾ ದಪ್ಪ ಇರೋರಲ್ಲೂ ಕಾಣಿಸ್ಕೊಳತ್ತೆ, ವಿಪರೀತ ಸಣ್ಣ ಇರೋರಲ್ಲೂ ಖಂಡಿತವಾಗ್ಲೂ ಕಾಣಿಸ್ಕೊಳತ್ತೆ, ಮೀಡಿಯಂ ಆಗಿರೋರಲ್ಲಿ ಕೂಡ ಕಾಣಿಸ್ಕೊಳತ್ತೆ. ಸೊ ಇಂಪಾರ್ಟೆಂಟ್ ಏನು ಅಂತಂದ್ರೆ ಬೊಜ್ಜು ಯಾರಲ್ಲಿ ಬರುತ್ತೆ, ಯಾರು ದೈಹಿಕ ಚಟುವಟಿಕೆಗಳಲ್ಲಿ ಯಾರು ಒಳಗಾಗಲ್ಲ, ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಂದ್ರೆ ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಇವುಗಳನ್ನ ಯಾರು ಕಡಿಮೆ ಮಾಡ್ತಾರೋ ಅವರಲ್ಲೇನೆ ಒಬೆಸಿಟಿ ಬರುವಂತದ್ದು. ಸೊ ಅದೇ ರೀತಿಯಾಗಿ ವೆರಿಕೋಸ್ ವೇನ್ಸ್ ಬರ್ಲಿಕ್ಕೆ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕಡಿಮೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಕೊಳ್ತಾರೆ, ಅಂದ್ರೆ ವಾಕಿಂಗ್ ಮಾಡಲ್ಲ ಅಥವಾ ಎಕ್ಸಸೈಸ್ ಮಾಡಲ್ಲ, ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಕೆಲಸ ಅಂತ ಕೆಲಸ ಮಾಡ್ತಾ ಇರ್ತಾರೆ, ಅದರ ಜೊತೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಪ್ರತಿಯೊಬ್ಬರಿಗೂ ಡೆಸ್ಕ್ ವರ್ಕ್ ಇರುತ್ತೆ. ಅಂದ್ರೆ ಒಂದೇ ಜಾಗದಲ್ಲಿ ಬೆಳಗ್ಗೆಯಿಂದ ಬಂದು ಕುತ್ಕೊಂಡ್ರೆ ನೈಟ್ ಎದ್ದು ಹೋಗ್ಬೇಕಾಗತ್ತೆ. ಮಧ್ಯದಲ್ಲಿ ಕೆಲವೊಬ್ಬರಂತರೂ ಅದೇ ಜಾಗದಲ್ಲಿ ಕುತ್ಕೊಂಡೇ ಊಟ ಮಾಡ್ತಾರೆ ಅಥವಾ ಟಿಫನ್ ತಿಂತಾರೆ ಮತ್ತೆ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಇಂಥವ್ರಲ್ಲಿ ಏನಾಗತ್ತೆ ಅಂದ್ರೆ ಕಾಲಲ್ಲಿರುವಂತ ಅಶುದ್ಧ ರಕ್ತನಾಳಗಳು ಅಂತಂದ್ರೆ ವೇನ್ಸ್ ಒಳಗಡೆ ಆಲ್ರೆಡಿ ಪ್ರೆಷರ್ ನ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಕಡಿಮೆ ಇದ್ದಾಗ ಒಂದೇ ಜಾಗದಲ್ಲಿ ನಾವು ಕೈ ಇಟ್ಟಾಗ ಏನಾಗತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಕೈಗಳು ಜೋಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಕಾಲು ಒಂದೇ ಜಾಗದಲ್ಲಿ ವರ್ಷಾನ್ಗಟ್ಲೆ ಬರೀ ಕುತ್ಕೊಳ್ಳೋದು ಅಥವಾ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಬಂದು ಕುತ್ಕೊಳ್ಳೋದು, ರಾತ್ರಿ ಹೋಗೋದು, ಸೊ ಈ ರೀತಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಕಾಲಲ್ಲಿರುವಂತ ಪ್ರತಿ ಒಂದು ಅಶುದ್ಧ ರಕ್ತನಾಳಗಳ ಒಳಗಡೆ ಇರುವಂತ ವ್ಯಾಲ್ವ್ಗಳು ಏನಾಗುತ್ತೆ, ಅದರ ಕೆಪಾಸಿಟಿನ ಅಂದ್ರೆ ಪ್ರೆಷರ್ ನ ಹೋಲ್ಡ್ ಮಾಡುವಂತ ಕೆಪಾಸಿಟಿನ ಕಳ್ಕೊಳ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ವೆರಿಕೋಸ್ ವೇನ್ಸ್ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಒಂದು. ಇನ್ನು ಎರಡನೇದಾಗಿ ಯಾರಲ್ಲಿ ಬೊಜ್ಜು ಅತಿ ಹೆಚ್ಚಾಗಿ ಈ ಹೊಟ್ಟೆ ಭಾಗದ ಹತ್ರ ಅಥವಾ ಸೊಂಟ ಭಾಗದ ಹತ್ರ ಇರುತ್ತೋ ಆಗ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಶುದ್ಧ ರಕ್ತನಾಳ ನಮ್ಮ ದೇಹದಲ್ಲಿ ಅಂತಂದ್ರೆ ಅದಕ್ಕೆ ನಾವು ಸೆಫೆನಸ್ ವೇನ್ ಅಂತ ಹೇಳ್ತೀವಿ. ಸೊ ತೊಡೆ ಭಾಗದಿಂದ ಬಂದು ತದನಂತರ ನಮ್ಮ ಪಾದದವರೆಗೂ ಬಂದು ಆ ಅಶುದ್ಧ ರಕ್ತನಾಳಗಳ ಬ್ರಾಂಚಸ್ ಆಗಿ ನಾವು ನೋಡ್ತಾ ಹೋಗುವಂತದ್ದು. ಸೊ ಯಾವಾಗ ಈ ಹೊಟ್ಟೆ ಭಾಗದ ಹತ್ರ ಸೊಂಟ ಭಾಗದ ಹತ್ರ ಬೊಜ್ಜು ಸೇರ್ಪಡೆ ಹೆಚ್ಚಾಗುತ್ತೋ ಆಗ ಏನಾಗುತ್ತೆ, ತೊಡೆ ಹತ್ರ ಇರುವಂತ ಈ ಚಿಕ್ಕ ಸೆಫೆನಸ್ ವೇನ್ ಏನಾಗುತ್ತೆ ಅದೇನಾಗುತ್ತೆ ಅಲ್ಲೇನೆ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಕಂಪ್ರೆಸ್ ಆದಾಗ ಏನಾಗುತ್ತೆ, ಸೊ ಕಾಲಲ್ಲಿರುವಂತ ಪ್ರತಿ ಒಂದು ಅಶುದ್ಧ ರಕ್ತನಾಳಗಳು ಒಳಗಡೆ ಇರುವಂತಹ ವ್ಯಾಲ್ವ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡಕ್ ಆಗದೇ ಇಲ್ಲ. ಸೊ ಆ ಒಂದೇ ಕಾರಣದಲ್ಲಿ ಹೊಟ್ಟೆ ತುಂಬಾ ದಪ್ಪ ಇರೋರ್ಗೆ, ಸೊಂಟ ತುಂಬಾ ದಪ್ಪ ಇರೋರಲ್ಲಿ ಅವರಲ್ಲಿ ಈ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ನೋಡುವಂಥದ್ದು. ಇನ್ನು ಮೂರನೇದಾಗಿ ಪ್ರೆಗ್ನೆನ್ಸಿ ಇದ್ದಾಗ, ಇದು ಒಂಥರ ನ್ಯಾಚುರಲ್ ಆಗಿ ಹೆಣ್ಮಕ್ಳಲ್ಲಿ ಆಗುವಂಥದ್ದು. ಹೊಟ್ಟೆ ಭಾಗ ತುಂಬಾನೇ ದಪ್ಪ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಮಗು ಎಷ್ಟೆಷ್ಟು ಬೆಳವಣಿಗೆ ಆಗ್ತಾ ಹೋಗುತ್ತೋ ಅಷ್ಟು ಏನಾಗತ್ತೆ ಈ ಸೆಫೆನಸ್ ವೇನ್ ಮೇಲೆ ಪ್ರೆಷರ್ ತುಂಬಾ ಬೀಳ್ತಾ ಹೋಗುತ್ತೆ. ಸೊ ಆವಾಗ ಕೂಡ ಪ್ರೆಗ್ನೆನ್ಸಿಯಲ್ಲಿ ಈ ವೆರಿಕೋಸ್ ವೇನ್ಸ್ ಬರುವಂತದ್ದು. ಈಗ ಸೊ ಪ್ರೆಗ್ನೆಂಟ್ ಇದ್ದಾಗ ನಾವು ನೋಡ್ಬೋದು ತೊಡೆ ಹತ್ರ ಆಗಿರ್ಬೋದು ಅಥವಾ ಮಂಡಿ ಹಿಂದೆ ಆಗಿರ್ಬೋದು ಅಥವಾ ತೊಡೆ ಮೇಲ್ಗಡೆ ಆಗಿರ್ಬೋದು ಅಥವಾ ಕಾಲ್ಗಳು ಮೀನ್ ಕಂಡದ ಮೇಲೆ ಆಗಿರ್ಬೋದು. ಸೊ ಅಲ್ಲಿ ಏನಾಗತ್ತೆ, ಚಿಕ್ಕ ಚಿಕ್ಕ ರಕ್ತನಾಳಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಕೆಲವೊಬ್ಬರಲ್ಲಿ ಹಸಿರು ಬಣ್ಣದಿತ್ತು
ಅಂದ್ರೆ ಕೆಲವೊಬ್ಬರಲ್ಲಿ ನೀಲಿ ಬಣ್ಣದಾಗಿ ಆ ತರದ ರಕ್ತನಾಳಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇವೆಲ್ಲವನ್ನು ಏನಾಗುತ್ತೆ, ವೆರಿಕೋಸ್ ವೇನ್ಸ್ ಆಗಿರುತ್ತೆ. ಕೆಲವೊಬ್ಬರಿಗೆ ಡೆಲಿವರಿ ಆದ ನಂತರ ಕೂಡ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಹಲವಾರು ಕಾರಣಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚಾಗಿ ಓಡ್ತಾ ಇರ್ತಾರೆ, ಅಥ್ಲೆಟಿಕ್ಸ್ ಅಲ್ಲಿ ತೊಡ್ಕೊಂಡಿರ್ತಾರೆ. ಸೊ ಕಾಫ್ ಮಸಲ್ಸ್ ಏನಿರುತ್ತೆ ಅಲ್ಲ, ನಾವು ಮೀನು ಖಂಡ ಅಂತ ಏನ್ ಹೇಳ್ತೀವಿ. ಸೊ ನಮ್ಮ ಮೀನು ಖಂಡ ಏನಾಗುತ್ತೆ, ಎರಡನೇ ಹೃದಯ ಅಂತಾನೆ ನಾವು ಹೇಳ್ಬೋದು. ಅಂತಂದ್ರೆ ನಮ್ಮ ಹಾರ್ಟ್ ಎಷ್ಟು ಮಟ್ಟಿಗೆ ರಕ್ತವನ್ನ ಪಂಪ್ ಮಾಡತ್ತೆ, ಅದರ ಡಬಲ್ ಅಷ್ಟು ಏನಾಗುತ್ತೆ ಈ ನಮ್ಮ ಮೀನು ಖಂಡ ಅಶುದ್ಧ ರಕ್ತವನ್ನ ಪಂಪ್ ಮಾಡ್ಲಿಕ್ಕೆ ಅನುಕೂಲಕರ ಮಾಡ್ತಾ ಇರತ್ತೆ. ಸೊ ಪಾದದಲ್ಲಿರುವಂತ ಪ್ರತಿ ಒಂದು ಅಶುದ್ಧ ರಕ್ತನಾಳಗಳು ನಮ್ಮ ಮೀನು ಖಂಡದ ಹತ್ರ ಬಂದಾಗ ಏನ್ ಮಾಡತ್ತೆ, ನಮ್ಮ ಮೀನು ಖಂಡಗಳು ಕಂಪ್ರೆಸ್ ಆದಾಗ, ಕಾಂಟ್ರಾಕ್ಟ್ ಆದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಕೆಳಗಡೆ ಇರುವಂತ ಪ್ರತಿ ಒಂದು ಅಶುದ್ಧ ರಕ್ತವು ಏನಾಗುತ್ತೆ ಮೇಲ್ಗಡೆ ತೊಡೆ ಭಾಗಕ್ಕೆ ಬಂದು ತದನಂತರ ಅದು ಶುದ್ಧೀಕರಣ ಆಗುತ್ತೆ. ಸೊ ಆ ಕಾರಣಕ್ಕೆ ಈಗ ಅಥ್ಲೆಟಿಕ್ಸ್ ಆಗಿರ್ಬೋದು, ಅಥವಾ ಈಗ ಇತ್ತೀಚೆಗೆ ನಾವು ನೋಡ್ಬೋದು ಪ್ರತಿಯೊಬ್ಬರು ಜಿಮ್ ಜಾಯಿನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ಗೆನೆ ಎಲ್ಲರಿಗೂ ಮಸಲ್ಸ್ ಟೋನ್ ಅಪ್ ಆಗ್ಬಿಡ್ಬೇಕು ಅಂತ ಅತಿ ಹೆಚ್ಚಾಗಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ತುಂಬಾನೇ ವರ್ಕೌಟ್ ಮಾಡುವಂಥದ್ದು. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಆ ಮೀನು ಖಂಡ ಏನಾಗುತ್ತೆ ಕಾಂಟ್ರಾಕ್ಟ್ ಆಗೋ ಬದಲಾಗಿ ಕಂಪ್ಲೀಟ್ ಆಗಿ ಟೋನ್ ಆಗ್ಬಿಡತ್ತೆ, ಅಂದ್ರೆ ತುಂಬಾನೇ ಸ್ಟಿಫ್ ಆಗ್ಬಿಡತ್ತೆ. ಸೊ ಯಾವಾಗ ಈ ಅಥ್ಲೆಟಿಕ್ಸ್ ತುಂಬಾ ಓಡ್ತಾ ಇರ್ತಾರೆ ಅಲ್ಲಿರುವಂತಹ ಮೀನು ಖಂಡ ತುಂಬಾನೇ ಸ್ಟಿಫ್ ಆಗ್ಬಿಡತ್ತೆ, ಅಂದ್ರೆ ಗಟ್ಟಿ ಆಗ್ಬಿಡತ್ತೆ. ಅದರ ಜೊತೆ ಜೊತೆಗೇನೆ ಈ ತುಂಬಾನೇ ಜಿಮ್ ಮಾಡೋರು, ವರ್ಕೌಟ್ ಮಾಡೋರು, ಅಥವಾ ತುಂಬಾನೇ ಓಡೋದು, ಈಗ ನಾವು ನೋಡ್ಬೋದು ಎಷ್ಟೋ ಜನ ಮ್ಯಾರಥಾನ್ ಮ್ಯಾರಥಾನ್ ಅಂತ ಇತ್ತೀಚೆಗೆ ಸುಮಾರು ನಾವು ನೋಡ್ತಾ ಇದ್ದೀವಿ. ಹೌದು. ಸೊ ಯಾವತ್ತು ಓಡದೆ ಇರೋರು ಒಂದೇ ದಿನ ಅತಿ ಹೆಚ್ಚಾಗಿ ಓಡಿದ್ರೆ ಬಾಡಿಗೆ ಗೊತ್ತೇ ಆಗಲ್ಲ ಯಾವ್ದಕ್ಕೆ ಅಂದ್ರೆ ರೆಸ್ಪಾಂಡ್ ಮಾಡ್ಬೇಕು, ಯಾವ ರೀತಿ ರೆಸ್ಪಾಂಡ್ ಮಾಡ್ಬೇಕು ಅಂತ. ಸೊ ಅವಾಗ ಏನಾಗುತ್ತೆ ಈ ಮೀನು ಖಂಡಗಳು ಏನಾಗುತ್ತೆ ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಆಗ್ಬಿಡತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಿಫ್ ಆಗ್ಬಿಡತ್ತೆ, ಗಟ್ಟಿ ಆಗ್ಬಿಡತ್ತೆ. ಅವಾಗ ಏನಾಗುತ್ತೆ ಆ ಮೀನು ಖಂಡ ಅಶುದ್ಧ ರಕ್ತವನ್ನ ಮೇಲ್ಗಡೆ ಕಳಿಸ್ಲಿಕ್ಕೆ ಆಗದೇ ಇಲ್ಲ. ಸೊ ಅವಾಗ ಅಶುದ್ಧ ರಕ್ತನಾಳಗಳು ಅಲ್ಲೇ ಅಲ್ಲಿರುವಂತಹ ಅಶುದ್ಧ ರಕ್ತನಾಳಗಳು ಒಳಗಡೆ ಇರುವಂತಹ ವ್ಯಾಲ್ವ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡದೇನೆ ಆಗ ವೆರಿಕೋಸ್ ವೇನ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಇವೆಲ್ಲದರ ಜೊತೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾರಲ್ಲಿ ಅತಿ ಹೆಚ್ಚಾಗಿ ಈ ತೊಡೆ ಅಥವಾ ಕಾಲುಗಳಲ್ಲಿ ಬೊಜ್ಜು ಜಾಸ್ತಿ ಇರುತ್ತೋ, ಸೊ ಅವರಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟು ಹೆಚ್ಚು ಬೊಜ್ಜು ಆಗ್ತಾ ಹೋಗುತ್ತೋ ಅಥವಾ ಬಾಡಿಯಲ್ಲಿರುವಂತಹ ಫ್ಯಾಟ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೇನೆ ಏನಾಗುತ್ತೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಫ್ಯಾಟ್ ಅತಿ ಹೆಚ್ಚಿದ್ದಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ನಾವು ನೋಡ್ಬೋದು ಈಗ ಯಾರ್ಯಾರು ಆಕ್ಸಿಜನ್ ನ ಇಟ್ಕೊಂಡು ಎಷ್ಟೋ ಜನ ನಮ್ಮ ಕ್ಲಿನಿಕ್ಗೆ ಪೇಷಂಟ್ಸ್ ಬರ್ತಾ ಇರ್ತಾರೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಅಂತವ್ರು ಪ್ರತಿದಿನ ನೈಟ್ ಮಲಗುವಾಗ ಆಕ್ಸಿಜನ್ ಸಿಲಿಂಡರ್ ನ ಉಪಯೋಗಿಸ್ತಾ ಇರ್ತಾರೆ. ಯಾರು ತುಂಬಾ ದಪ್ಪ ಇರ್ತಾರೆ ಅಥವಾ ಅವ್ರ ಬಾಡಿಯಲ್ಲಿ ಫ್ಯಾಟ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅವರಲ್ಲಿ ಆಕ್ಸಿಜನ್ ಕಡಿಮೆ ಇರೋದ್ರಿಂದ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಇರೋದ್ರಿಂದ ಏನಾಗುತ್ತೆ ಅವಾಗ ಕೂಡ ಅವರಲ್ಲಿ ನಾವು ವೆರಿಕೋಸ್ ವೇನ್ಸ್ ನೋಡ್ತಾ ಹೋಗುವಂಥದ್ದು. ಸೊ ಇವಿಷ್ಟುವು ಏನಾಗುತ್ತೆ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಕಾಸಸ್ ಆಗಿರ್ಬೋದು. ಸೊ ಇಂಥವರಲ್ಲಿ ಅತಿ ಹೆಚ್ಚಾಗಿ ನಿಂತ್ಕೊಳ್ಳೋರು ನಾವು ನೋಡ್ಬೋದು ಟೀಚರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು. ಸೊ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ, ತುಂಬಾ ಹೊತ್ತು ನಿಂತ್ಕೊಳ್ಬೇಕಾಗತ್ತೆ. ಸೊ ಆವಾಗ ಕೂಡ ನಮ್ಮ ಮೀನು ಖಂಡಗಳಿಗೆ ಹೊಡೆತ ಬೀಳುತ್ತೆ. ಯಾಕಂದ್ರೆ ಪ್ರತಿನಿತ್ಯ 2 ಗಂಟೆ 3 ಗಂಟೆ 4 ಗಂಟೆ ಸತತವಾಗಿ ನಿಂತ್ಕೊಳ್ಳೋರು ಈ ಕಂಡಕ್ಟರ್ಸ್ಗಳಾಗಿರ್ಬೋದು ಅಥವಾ ಹೌದು ಟ್ರಾಫಿಕ್ ಪೊಲೀಸ್ ಅವ್ರು ಆಗಿರ್ಬೋದು, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು. ಸೊ ಪ್ರತಿದಿನ ನಿಂತ್ಕೊಂಡಾಗ ಏನಾಗುತ್ತೆ ಮೀನು ಖಂಡ ಏನು ಕಾಂಟ್ರಾಕ್ಟ್ ಆಗ್ಬೇಕಾಗತ್ತೆ ಅಥವಾ ಕಂಪ್ರೆಸ್ ಆಗ್ಬೇಕಾಗತ್ತೆ, ರಕ್ತವನ್ನ ಕೆಳಗಡೆ ಇರೋ ರಕ್ತವನ್ನ ಮೇಲ್ಗಡೆ ಕಳಿಸ್ಬೇಕಾಗತ್ತೆ, ಅದು ಮೀನು ಖಂಡ ಒಳಗಡೆ ಇರುವಂತ ಕೆಪಾಸಿಟಿ ಕಡಿಮೆ ಆದಾಗ ಆಗ ಕೂಡ ನಾವು ವೆರಿಕೋಸ್ ವೇನ್ಸ್ ನೋಡುವಂಥದ್ದು. ಎಸ್ ಎಸ್ ವೀಕ್ಷಕರೇ, ನಿಮ್ಗೆ ಏನಾದ್ರೂ ವೆರಿಕೋಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ, ಅದಕ್ಕೆ ಕರೆ ಮಾಡಿ ಡಾಕ್ಟರ್ ಹತ್ರ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ತುಂಬಾ ಏನಾದ್ರೂ ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ಈ ಒಂದು ಇಸ್ಬು ಅನ್ನೋ ಒಂದು ಹೊಸ ತರದ ಒಂದು ಸಮಸ್ಯೆ ಉಂಟಾಗತ್ತೆ ಅಂತ ಹೇಳ್ತಾರೆ, ಹೇಗೆ ಆಗುತ್ತೆ? ಅದು ಕಲರ್ ಕೂಡ ಬದಲಾಗ್ತಾ ಇರುತ್ತೆ, ನೋಡೋದಕ್ಕೆ ಒಂಥರ ವಿಚಿತ್ರವಾಗಿರುತ್ತೆ, ನಮಗೆ ಒಂಥರ ಫೀಲ್ ಆಗೋ ತರ ಶುರುವಾಗುತ್ತೆ, ಅದು ತುಂಬಾ ಕಾಲುಗಳು ದಪ್ಪ ಆಗಿರ್ತವೆ, ಅದ್ ನೋಡೋದಕ್ಕೆ ಕೂಡ ತುಂಬಾ ಭಯಾನಕವಾಗಿರ್ತವೆ ಅಂತ ಹೇಳ್ಬೋದು. ಯಾಕೆ ಹೀಗಾಗುತ್ತೆ? ವೆರಿಕೋಸ್ ವೇನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಲವಾರು ಜನ ಇದರಲ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಬಹಳ ಕಡಿಮೆ ಇರುತ್ತೆ. ಅಂದ್ರೆ ಯೂಶಲಿ ಏನಾಗುತ್ತೆ ವೆರಿಕೋಸ್ ವೇನ್ಸ್ ಇದ್ದಾಗ ಈಗ ಹಸಿರು ಬಣ್ಣದಾಗಿ ನಾವು ರಕ್ತನಾಳಗಳು ಕಾಲಲ್ಲಿ ನೋಡ್ತಾ ಇದ್ದೀವಿ, ನರಗಳು ನೋಡ್ತಾ ಇದ್ದೀವಿ, ಅಥವಾ ನೀಲಿ ಆಕಾರವಾಗಿ ಈ ನೀಲಿ ಬಣ್ಣದ ಏನೋ ರಕ್ತನಾಳಗಳನ್ನು ನಾವು ನೋಡ್ತಾ ಇದ್ದೀವಿ, ಅಥವಾ ಕಂದ್ ಬಣ್ಣದ ಡಾರ್ಕ್ ಬ್ರೌನ್ ಕಲರ್ ಅಥವಾ ಡಾರ್ಕ್ ರೆಡ್ ಕಲರ್ ರಕ್ತನಾಳಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಸುಮಾರು ಜನ ಅದನ್ನು ಮುಟ್ಟಿ ನೋಡ್ತಾರೆ,
ನೋವೇನು ಇರಲ್ಲ, ಹಾಗಿದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಯಾವಾಗ ನೋವು ಬರುತ್ತೋ ಆಗ ಡಾಕ್ಟರ್ನ ಹೋಗಿ ಭೇಟಿ ಮಾಡುವಂಥದ್ದು ಇದು ಕಾಮನ್ ಆಗಿ ಇರುವಂಥದ್ದು ಮನುಷ್ಯನ ಸ್ವಭಾವ ಅಂತ ಹೇಳ್ಬೋದು. ಈ ವೆರಿಕೋಸ್ ವೇನ್ಸ್ ಅಲ್ಲಿ ಏನಾಗುತ್ತೆ, ಆ ಏನು ದೇಹದ ಮೇಲೆ ಆಗಿರ್ಬೋದು, ಕಾಲ್ ಮೇಲೆ ಆಗಿರ್ಬೋದು, ಯಾವಾಗ ಈ ರಕ್ತನಾಳಗಳು ಕಾಣಿಸ್ಕೊಳ್ತಾ ಹೋಗುತ್ತೋ ಅವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಎಷ್ಟೋ ಜನ. ಯಾವಾಗ ಅದರಲ್ಲಿ ಪೇನ್ ಇಲ್ಲ ಅಂತಂದಾಗ, ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ ಇದ್ದಾಗ ಅದರಲ್ಲಿ ನೋವು ಕಾಣಿಸ್ಕೊಳ್ತಾ ಹೋಯಿತು, ಅಥವಾ ನಿಂತ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇತ್ತು, ಒಂದೇ ಜಾಗದಲ್ಲಿ ಕುತ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು, ಪಾದಗಳು ವಿಪರೀತ ಊದ್ಕೊಳ್ತಾ ಇತ್ತು ಅಂದರೆ ಆಗ ಹೋಗಿ ವೈದ್ಯರನ್ನ ಭೇಟಿ ಮಾಡ್ತಾರೆ. ಸೊ ಎಷ್ಟೋ ಜನ ವೆರಿಕೋಸ್ ವೇನ್ಸ್ ಪೇಷಂಟ್ಸ್ ನಮ್ಮ ಕ್ಲಿನಿಕಲ್ಲಿ ಬರೋರು ಯಾರಿಗೂ ಈಗ ಒಂದು ವರ್ಷ ಎರಡು ವರ್ಷದಿಂದ ಇಲ್ಲವೇ ಇಲ್ಲ, ಪ್ರತಿಯೊಬ್ಬರಿಗೂ 8 ವರ್ಷ 10 ವರ್ಷ 20 ವರ್ಷದಿಂದ ವೆರಿಕೋಸ್ ವೇನ್ಸ್ ಇರುವಂಥವ್ರು. ಜೊತೆಗೆ ಈ ವೆರಿಕೋಸ್ ವೇನ್ಸಲ್ಲಿ ಕಾಂಪ್ಲಿಕೇಶನ್ಸ್ ಬಹಳ ನಾವು ನೋಡ್ತೇವೆ, ಯಾಕಂದರೆ ಪೇನ್ ಇರಲ್ಲ ಅಥವಾ ಊತ ಇರಲ್ಲ ಅಥವಾ ಕಾಲು ಭಾರ ಆಗುವಂಥದ್ದಿರಲ್ಲ ಅಂತಂದಾಗ ಹಲವಾರು ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಈ 100 ವೆರಿಕೋಸ್ ವೇನ್ಸ್ ಪೇಷಂಟ್ ನಾವು ನೋಡಿದ್ವಿ ಅಂದರೆ ಈ 100ರಲ್ಲಿ ಕೇವಲ 20 ಅಥವಾ 25 ಜನಕ್ಕೆ ಮಾತ್ರ ಸಿಂಪ್ಟಮ್ಸ್ಗಳಿರುತ್ತೆ, ಅಂದರೆ ಲಕ್ಷಣಗಳಿರುತ್ತೆ. ಮಿಕ್ಕಿದ ಎಲ್ಲರಿಗೂ ಬರೀ ಕಾಲುಗಳಲ್ಲಾಗಿರ್ಬೋದು ಅಥವಾ ಪಾದದಲ್ಲಾಗಿರ್ಬೋದು ಅಥವಾ ತೊಡೆ ಹತ್ರ ಆಗಿರ್ಬೋದು ಆ ರಕ್ತನಾಳಗಳು ಉದ್ಕೊಂಡಿರುತ್ತೆ, ಅಥವಾ ರಕ್ತನಾಳಗಳ ಕಲರ್ನಾಗಲೇ ಹೇಳ್ದಂಗೆ ಹಸಿರು ಬಣ್ಣದ್ದು ಅಥವಾ ನೀಲಿ ಬಣ್ಣದ ರಕ್ತನಾಳಗಳು ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ಅದೇನು ನೋವಾಗಿರ್ಬೋದು ಅಥವಾ ಬೇರೆ ಥರ ಅವ್ರಿಗೆ ತೊಂದರೆ ಮಾಡುವಂಥ ಸಮಸ್ಯೆ ಕಾಣಿಸ್ಕೊಳ್ತಾ ಇರಲ್ಲ, ಸೊ ಆ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಈ 75% ಜನರಲ್ಲಿ ಏನಾಗುತ್ತೆ, ಈ ಕಾಂಪ್ಲಿಕೇಶನ್ಸ್ ಆಗಿ ಈ ಎಕ್ಸಿಮಾ ಅಥವಾ ವೀನಸ್ ಎಕ್ಸಿಮಾ ಅಂತ ಹೇಳ್ತೀವಿ, ನಿಸುಬು ಅಂತ ಹೇಳ್ತೀವಿ, ಅದನ್ನು ನೋಡ್ತೀವಿ. ಇನ್ನು ಕೆಲವೊಬ್ಬರಿಗೆ ಸೆಲ್ಯುಲೈಟಿಸ್ ಅಂತ ಕೂಡ ನೋಡ್ತೀವಿ, ಅಂದರೆ ಒಂದು ಕಾಲು ಕಂಪ್ಲೀಟ್ ಆಗಿ ಅಲ್ಲಿ ರಕ್ತ ಸಂಚಾರ ಆಗದೇನೆ ಒಂದು ಕಾಲು ನಾರ್ಮಲ್ ಆಗಿರುತ್ತೆ. ಯಾವ ಭಾಗದಲ್ಲಿ ವೆರಿಕೋಸ್ ವೇನ್ಸ್ ಜಾಸ್ತಿ ಇರುತ್ತೋ ಸೊ ಆ ಕಾಲು ಕಂಪ್ಲೀಟ್ ಆಗಿ ಊದ್ಕೊಂಡ್ಬಿಟ್ಟಿರುತ್ತೆ, ಪಾದದಿಂದ ಮಂಡಿವರೆಗೂ ಕಂಪ್ಲೀಟ್ ಆಗಿ ಒಂದು ಕಾಲು ಊದ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ಕಾಂಪ್ಲಿಕೇಶನ್ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ನೀವು ಹೇಳ್ದಂಗೆ ವೀನಸ್ ಎಕ್ಸಿಮಾ ಬಹಳ ಕಾಮನ್ ಆಗಿ ನಾವು ನೋಡುವಂಥದ್ದು. ಯಾವಾಗ ಒಂದು ಭಾಗಕ್ಕೆ ರಕ್ತ ಸಂಚಾರ ಕರೆಕ್ಟ್ ಆಗಿ ಸಿಗ್ತಾ ಇಲ್ವೋ ಅಂತ ಅಂದಾಗ ಏನಾಗುತ್ತೆ, ಆಗ ಖಂಡಿತವಾಗ್ಲೂ ಅಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು. ಯಾಕಂತಂದ್ರೆ ಅಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗದೆ ಇರೋದು ಒಂದು ಕಾರಣ ಆಯ್ತು ಅಂದ್ರೆ, ಅಶುದ್ಧ ರಕ್ತ ಆ ಜಾಗದಲ್ಲಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ, ಆ ಕಂಪ್ಲೀಟ್ ಆ ಚರ್ಮ ಏನಾಗುತ್ತೆ ಅಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಅಲ್ಲಿರುವಂತ ಬಿಳಿ ರಕ್ತ ಕಣಗಳು ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಅಲ್ಲಿ ವೀನಸ್ ಎಕ್ಸಿಮಾ ಅಂತ ನೋಡುವಂಥದ್ದು, ಇಸುಬು ನಾವು ನೋಡುವಂಥದ್ದು. ಸೊ ಯಾವ ಭಾಗದಲ್ಲಿ ರಕ್ತನಾಳಗಳು ಊದ್ಕೊಂಡಿರುತ್ತೋ ಅದರ ಕೆಳಗಡೆ, ಯೂಶಲಿ ವೀನಸ್ ಎಕ್ಸಿಮಾ ಅನ್ನುವಂಥದ್ದು ನಾವು ಪಾದದ ಹತ್ರ ಅಥವಾ ಆ್ಯಂಕಲ್ ಹತ್ರ ನಾವು ನೋಡುವಂಥದ್ದು, ಕಾಲುಗಳಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಆ ಭಾಗದಲ್ಲಿ ತುಂಬಾ ನವೆ ಇರುವಂಥದ್ದು, ಉರಿ ಇರುವಂಥದ್ದು, ಜೊತೆಗೆ ಕೆಲವೊಬ್ಬರಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಆ ಗುಳ್ಳೆಗಳಿಂದ ನೀರು ಸುರಿಯುವಂಥದ್ದು ಅಥವಾ ಕೀವು ಬರುವಂಥದ್ದು. ಸೊ ಯಾವಾಗ ಇದಕ್ಕೆ ಏನು ಮಾಡ್ತಾರೆ, ನವೆ ತುಂಬ ಆಗ್ತಿದೆ ಅಂತಂದಾಗ ಆಗ ಡಾಕ್ಟರ್ ಹತ್ರ ಹೋಗ್ದಾಗ ಗೊತ್ತಾಗುತ್ತೆ ಇದು ವೀನಸ್ ಎಕ್ಸಿಮಾ ಆಲ್ರೆಡಿ ಆಗಿಬಿಟ್ಟಿದೆ ಅಂತ. ಸೊ ಅದರ ಜೊತೆ ಜೊತೆಗೆ ಇದಕ್ಕೆ ಅದು ಹಲವಾರು ಥರದ ಆಯಿಂಟ್ಮೆಂಟ್ಗಳನ್ನು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ರಕ್ತದ ಗುಳ್ಳೆಗಳಾಗ್ತಾ ಇರ್ಬೋದು ಅಥವಾ ರಕ್ತ ಬರುವಂಥದ್ದು, ಕೀವು ಬರುವಂಥದ್ದು. ಸೊ ಈ ಗುಳ್ಳೆಗಳಾದಾಗ ಅದಕ್ಕೇನು ಸುಮಾರು ಥರದ ಆಯಿಂಟ್ಮೆಂಟ್ ಹಚ್ತಾ ಹೋಗ್ತಾರೋ, ಸೊ ಆಗ ಕೂಡ ಆ ಗಾಯ ಕಂಪ್ಲೀಟಾಗಿ ವಾಸಿ ಆಗಲಿಲ್ಲ ಅಂದಾಗ ಆವಾಗ ಅಲ್ಲಿ ಹುಣ್ಣು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅದಕ್ಕೆ ನಾವು ವೀನಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ನಮ್ಮ ಕ್ಲಿನಿಕ್ಗಳಲ್ಲಿ ಹಲವಾರು ಥರದ ಈ ವೀನಸ್ ಅಲ್ಸರ್ ಪೇಷಂಟ್ಸ್ ಬರ್ತಾರೆ. ಎಷ್ಟೋ ಜನಕ್ಕೆ ಮಾಂಸಖಂಡಗಳು ಕಾಣುವಷ್ಟು ಹುಣ್ಣಾಗಿರುತ್ತೆ. ಸೊ ಎಷ್ಟೋ ವರ್ಷಗಳಿಂದ ವೆರಿಕೋಸ್ ವೇನ್ಸ್ 20-25 ವರ್ಷದಿಂದ ಇದ್ದಾಗ, ಜೊತೆಗೆ ಅದಕ್ಕೆ ಮೇನ್ ಕಾಸ್ ಅಂತಂದರೆ ತುಂಬ ದಪ್ಪ ಇರುವಂಥದ್ದಾಗಿರ್ಬೋದು, ಒಂದೇ ಜಾಗದಲ್ಲಿ ಕುತ್ಕೊಳ್ಳುವಂಥದ್ದಾಗಿರ್ಬೋದು, ಇವುಗಳನ್ನು ಅವಾಯ್ಡ್ ಮಾಡದೆ ಹೋದಾಗ ಏನಾಗುತ್ತೆ, ಕಾಲಲ್ಲಿ ಹುಣ್ಣು ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ವೀನಸ್ ಅಲ್ಸರ್ ಅಂತ ಹೇಳ್ತೀವಿ. ಖಂಡಿತ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ. ಓಕೆ, ಡಾಕ್ಟರ್ ಸ್ನೇಹ ಅವರಿದ್ದಾರೆ, ಮಾತನಾಡಿ, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಹಲೋ, ಮೈಸೂರಿಂದ. ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಮಾ, ಡಾಕ್ಟರ್ ತಮ್ಮ ಸಮಸ್ಯೆಯನ್ನ ಕೇಳಿಸ್ಕೊಳ್ತಾ ಇದ್ದಾರೆ, ಮಾತನಾಡಿ, ಹೊರಗಡೆ ಬನ್ನಿ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಅಮ್ಮ, ಹೇಳಿ ರಮಾಮಣಿ. ಹಲೋ, ನಮಸ್ತೆ ಮೇಡಮ್. ಹಲೋ, ಹೇಳಿ ಅಮ್ಮ, ಕೇಳಿಸ್ತಿದೆ, ಹೇಳಿ ಅಮ್ಮ. ನಮಸ್ತೆ ಮೇಡಮ್. ರಮಾಮಣಿ ಅವರೇ, ನಿಮ್ ವಾಯ್ಸ್ ಕೇಳಿಸ್ತಿದೆ, ಕೇಳಿ ಅಮ್ಮ, ನಿಮ್ ಪ್ರಶ್ನೆ ಏನ್ ಕೇಳಿ.
ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಹೊರಗಡೆ ಬಂದು ಮಾತನಾಡಿ. ನಾವು ಮಾತನಾಡ್ತಕ್ಕಂಥ ವಾಯ್ಸ್ಗೂ ಮತ್ತು ನಿಮ್ಮ ಮನೆಯಲ್ಲಿ ಟಿವಿನಲ್ಲಿ ಬರ್ತಕ್ಕಂಥ ವಾಯ್ಸ್ಗೂ ಒಂದಷ್ಟು ಸೆಕೆಂಡ್ಸ್ಗಳು ಡಿಫ್ರೆನ್ಸ್ ಇರೋದ್ರಿಂದ ದಯವಿಟ್ಟು ಡಿಸ್ಟರ್ಬ್ ಆಗುತ್ತೆ. ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಹೊರಗಡೆ ಬಂದು ಮಾತಾಡಿ. ಮನೆಯಲ್ಲಿ ಇರುವವರು ಇತರರು ಯಾರಾದರೂ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೇಳಿಸ್ಕೊಳ್ಬೋದು. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ. ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಬಂಜೆತನ, ಥೈರಾಯ್ಡ್, ಪಿ ಸಿ ಓ ಡಿ, ವೆರಿಕೋಸ್ ವೇನ್ಸ್, ಡಯಾಬಿಟಿಸ್, ಹೀಗೆ ನಾನಾ ಥರದ ಒಂದು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ. ಈ ಒಂದು ಮುಜುಗರ ಹುಟ್ಟಿಸುವಂಥ ಸಮಸ್ಯೆ ಅಂದರೆ ಸೋರಿಯಾಸಿಸ್ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಈ ಥರದ ಭಯಾನಕ ಸಮಸ್ಯೆಗಳಿಗೂ ನಮ್ಮ ಹೋಮಿಯೋಪತಿನಲ್ಲಿ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇಲ್ಲದೆ ಇರುವಂಥ ಪರ್ಮನೆಂಟ್ ಸೊಲ್ಯೂಷನ್ಸ್ ಇದೆ. ಆದಷ್ಟು ಬೇಗ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ. ದೂರವಾಣಿ ಸಂಖ್ಯೆ ಬರ್ತಾ ಇದೆ 888239599. ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ, ಕರೆ ವಾಪಸ್ ಆಗುತ್ತೆ. ಯಾವ ರೀತಿಯಾದಂತಹ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ಕೊಟ್ರೆ ತಮ್ಮ ಹತ್ತಿರದ ಶಾಖೆಗೆ ಕನೆಕ್ಟ್ ಮಾಡಲಾಗುತ್ತೆ. ನಂತರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಇರುತ್ತೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಪಡೆಯಬಹುದು. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ಸ್ ಅಲ್ಲಿ ವಿಧಗಳು ಅಥವಾ ನೀವೇನಾದ್ರೂ ವೈದ್ಯಕೀಯವಾಗಿ ನೋಡುವಂತ ಹಂತಗಳು ಅಂತಂದ್ರೆ ಯಾವ್ಯಾವು? ಹಲವಾರು ಥರದ ಹಂತಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಾಗಲೇ ಹೇಳ್ತಾ ಇದ್ದೆ, ಯಾರು ಪ್ರಾರಂಭಿಕ ಹಂತದಲ್ಲಿ ನಮ್ಮ ಕ್ಲಿನಿಕ್ಗಳಿಗೆ ಭೇಟಿ ಮಾಡೋದೇ ಇಲ್ಲ. ನಮ್ಮ ಕ್ಲಿನಿಕ್ಗೆ ಅಂತಲ್ಲ, ಯಾವುದೇ ವೈದ್ಯರ ಹತ್ರನೂ ಹೋಗಲ್ಲ. ಯಾಕಂದರೆ ಅದರಲ್ಲಿ ನಾನು ಹೇಳ್ತಾ ಇದ್ದೆ, ಕೇವಲ 25 ಅಷ್ಟು ಜನರಿಗೆ ಮಾತ್ರ ಏನಾಗುತ್ತೆ, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಮೊದಲನೇ ಹಂತದಲ್ಲಿ ವೆರಿಕೋಸ್ ವೀನ್ಸ್ ಆದಾಗ ಏನಾಗುತ್ತೆ, ಸೊ ಮೇಲ್ಗಡೆ ರಕ್ತನಾಳಗಳು ಕಾಣಿಸ್ಕೊಳಕ್ ಹೋಗಲ್ಲ. ಅಂತಂದ್ರೆ ಈ ಕೆಂಪು ರಕ್ತನಾಳಗಳಾಗಿ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು, ಹಸಿರು ಬಣ್ಣದ ನರಗಳಾಗಿರ್ಬೋದು, ಅಥವಾ ನೀಲಿ ಬಣ್ಣದ ನರಗಳಾಗಿರ್ಬೋದು, ಇದು ಕಾಲಲ್ಲಾಗಿರ್ಬೋದು, ಅಥವಾ ನಮಗೆ ಕಾಣಿಸ್ಕೊಳ್ಳಿಕ್ ಆಗದೇ ಇಲ್ಲ. ಆದ್ರೆ ಒಂದೆರಡು ಸಿಂಪ್ಟಮ್ ಖಂಡಿತವಾಗ್ಲೂ ಇರುತ್ತೆ. ಅಂದ್ರೆ ಕಾಲು ವಿಪರೀತ ಭಾರ ಅನಿಸುವಂಥದ್ದು, ಅಥವಾ ಎಲ್ಲಾದ್ರೂ ನಾವು ತುಂಬಾ ಓಡಾಡಿ ಬಂದ್ರೆ ಕಾಲು ವಿಪರೀತ ಭಾರ ಆಗಿ ಮಲ್ಕೊಳ್ಬೇಕು ಅನಿಸುವಂಥದ್ದು, ಕುತ್ಕೊಳ್ಳಕ್ ಕಷ್ಟ ಆಗುವಂಥದ್ದು, ಅಥವಾ ಒಂದಿಷ್ಟು ಓಡಾಡದ ಮೇಲೆ ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಳ್ಬೇಕು, ರೆಸ್ಟ್ ಮಾಡಬೇಕು ಅನಿಸುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳು ಬಂದಾಗ ಆವಾಗ ಅದು ಮೊದಲನೇ ಹಂತದಲ್ಲಿ ಇರುವಂತ ಒಂದು ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ವನಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ. ಓಕೆ, ಡಾಕ್ಟರ್ ಸ್ನೇಹ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಓಕೆ. ಹಲೋ. ಹಲೋ ಡಾಕ್ಟರ್, ಹೇಳಿ. ಅಮ್ಮ ವನಿತಾ. ನನ್ನ ಹೆಸರು ವನಿತಾ ಅಂತ. ನನ್ಗೆ ಆಕ್ಚುಲಿ ವೆರಿ ಗುಡ್ ಪೇನ್ಸ್ ಇದೆ 3 ಇಯರ್ಸ್ ಇಂದ. ಓಕೆ. ನನ್ನ ಏಜ್ 37. ಈಗ ಇದು ಸ್ವಲ್ಪ ಇದೆ, ನೀವ್ ಹೇಳ್ದಂಗೆ ಪೇನ್ ಎಲ್ಲ ಏನು ಇಲ್ಲ. ಆದ್ರೆ ಇದು ಕಾಲು ಊತ ಬರೋದು, ಊತ ಆಗತ್ತೆ ತುಂಬಾ. ಆಮೇಲೆ ರಾತ್ರಿ ಹೊತ್ತು ನಾನು ತಿಂಬಿಟ್ಕೊಂಡು ಕಾಲ್ ಕೆಳಗಡೆ ತಿಂಬಿಟ್ಕೊಂಡು ಮಲ್ಕೋತೀನಿ, ಅದ್ರಿಂದ ಒಂದ್ ಸ್ವಲ್ಪ ರಿಲೀಫ್ ಸಿಗುತ್ತೆ. ಮತ್ತೆ ನಾನು ಡಾಕ್ಟರ್ ಹತ್ರ ತೋರಿಸಿದಕ್ಕೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ತಾ ಇದೀನಿ. ಬಟ್ ಈಗ ಇದು ಸ್ವಲ್ಪ ಇದೆಯಲ್ವಾ, ನೆಕ್ಸ್ಟ್ ಯಾವ್ದಿದ್ರು ನಾನು ಕಂಟ್ರೋಲ್ ಮಾಡ್ಕೋಬಹುದು ಅಥವಾ ಏನು ಟ್ರೀಟ್ಮೆಂಟ್ ಇದೆ ಇದಕ್ಕೆ, ಹೋಮಿಯೋಪತಿ ಕ್ಯೂರ್ ಆಗುತ್ತಾ ಅಂತ ಮಾಹಿತಿ ಬೇಕು. ಓಕೆ, ಖಂಡಿತವಾಗ್ಲೂ ವನಿತಾ ಅವರೇ, ವೆರಿಕೋಸ್ ವೇನ್ಸ್ಗೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ಇದಕ್ಕೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋ ರೀತಿ ಚಿಕಿತ್ಸೆ ಇದೆ. ಮಾ ಒಂದು, ಎರಡನೇದಾಗಿ ನೀವು ಹೇಳ್ತಾ ಇದ್ರಿ ಸುಮಾರು ವರ್ಷಗಳಿಂದ ಇದೆ ಅಂತ. ನಿಮ್ಮ ರೀತಿನೇ ಹಲವಾರು ಜನ ವೆರಿಕೋಸ್ ವೇನ್ಸ್ ಪೇಷಂಟ್ ಮಾಡ್ತಾರಮ್ಮ. ಅಂದರೆ ಅದೇನೋ ನೋವು ಕೊಡ್ತಾ ಇಲ್ಲ ಅಂತಂದಾಗ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಬಟ್ ಇದು ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಕಸ್ಮಾತ್ ಕಾಲುಗಳು ಭಾರ ಆಗುವಂಥದ್ದು ಆ ರೀತಿ ಎಲ್ಲ ಆಗಿ ತದ ನಂತರ ಇವಾಗ ಪಾದಗಳು ಊದ್ಕೊಳ್ತಾ ಇದೆ, ಕಾಲುಗಳು ಊದ್ಕೊಳ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದು ಎರಡನೇ ಹಂತದಲ್ಲಿ ಇದೆಯಮ್ಮ. ಮೂರನೇದಾಗಿ ನೀವು ಹೇಳ್ತಾ ಇದ್ರಿ ರಾತ್ರಿ ಕಾಲ್ ಕೆಳಗಡೆ ದಿಂಬಿಟ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಆರಾಮಾಗತ್ತೆ ಅಂತ. ಕೇವಲ ನೋವು ಆಗಿರ್ಬೋದು ಅಥವಾ ಊತ ಆಗಿರ್ಬೋದು ಅದು ಕಡಿಮೆ ಆಗುತ್ತೆ, ಬಟ್ ಒಳಗಡೆ ವೇನ್ಸ್ ಒಳಗಡೆ ಇರುವಂತಹ ವ್ಯಾಲ್ವ್ಗಳು ಇನ್ನೂವರೆಗೂ ಕರೆಕ್ಟ್ ಆಗಿ ಕೆಲಸ ಮಾಡ್ತಿರಲ್ಲ. ಜೊತೆಗೆ ಒಂದು ಎರಡು ಏನು ಒಳಗಡೆ ಇರುವಂತ ವ್ಯಾಲ್ವ್ಗಳನ್ನ ಹೊರತುಪಡಿಸಿದ್ರೆ ನಾಲ್ಕೈದು ಒಳಗಡೆ ಇರುವಂತ ವ್ಯಾಲ್ವ್ಗಳನ್ನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ನೀವು ನಮ್ಮ ಹೋಮಿಯೋಪತಿಯಲ್ಲಿ ಯಾವ ಕಾರಣಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ ಅಂತಂದ್ರೆ ಈ ವ್ಯಾಲ್ವ್ಗಳನ್ನ
ಸ್ಟ್ರಾಂಗ್ ಮಾಡಲಿಕ್ಕೆ, ಜೊತೆಗೆ ಈ ವ್ಯಾಲ್ವ್ಗಳಲ್ಲಿ ಈ ರಕ್ತದ ಪ್ರೆಷರನ್ನು, ರಕ್ತದ ಒತ್ತಡವನ್ನು ಹೋಲ್ಡ್ ಮಾಡುವಂಥ ಕೆಪಾಸಿಟಿನ ಹೆಚ್ಚು ಮಾಡಲಿಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ತೀವಮ್ಮ. ಸೊ ಆ ಕಾರಣಕ್ಕಾಗಿ ನೀವು ಮಾತ್ರೆಗಳು ಉಪಯೋಗಿಸ್ತಾ ಉಪಯೋಗಿಸ್ತಾ ನೀವು ಪ್ರತಿನಿತ್ಯವೂ ನೈಟ್ ಕೆಳಗಡೆ ಬೆಂಬ್ ಹಾಕೊಳ್ಳೇಬೇಕು ಅಂತಾನು ಅವಶ್ಯಕತೆ ಇರಲ್ಲ, ಅಥವಾ ನೀವು ಸ್ಟಾಕಿಂಗ್ಸ್ ಯೂಸ್ ಮಾಡ್ಬೇಕಂತ ಅವಶ್ಯಕತೆ ಕೂಡ ಇರಲ್ಲ ಅಮ್ಮ. ಸೊ ಆ ಕಾರಣಕ್ಕೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಮಾಡಿ ಅದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನ ತೆಗೆದುಕೊಳ್ಳಿ ಅಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ ಮೇಡಮ್. ಕಾಲುದು? ಹೌದು ಹೌದು ಸರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ಆನೇಕಲ್ಲಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಈಗ ಲೈವ್ ತೋರಿಸ್ತಾ ಇದ್ದೀರಲ್ಲ ಮೇಡಮ್ ಕಾಲು? ಹೌದು. ಸೇಮ್ ಅದೇ ತರ ನಮ್ ಫಾದರ್ ಆಗಿದೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಆಗಿದೆ ಅವ್ರಿಗೆ? ಎಷ್ಟು ವರ್ಷದಿಂದ? ಒಂದ್ ನಿಮಿಷ. 20 ಇಯರ್ಸ್ನಿಂದ ಮೇಡಮ್. 20 ವರ್ಷದಿಂದ ಆಗಿದೆ. ಸೊ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ತಗೋತಾ ಇದಾರ ನಿಮ್ ತಂದೆಯವರು? ಹೌದು ಮೇಡಮ್, ತಗೋತಾ ಇದ್ದಾರೆ. ಯೂಸ್ ಇಲ್ಲ ಮೇಡಮ್. ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಮೇಡಮ್? ಅದೇ ಕ್ಲಿನಿಕ್ ಅಲ್ಲಿ ಆಯಿಂಟ್ಮೆಂಟ್ ತರ ಕೊಡ್ತಾ ಇದಾರೆ ಮೇಡಮ್, ಟ್ಯಾಬ್ಲೆಟ್. ಓಕೆ, ಖಂಡಿತವಾಗ್ಲೂ ನಿಮ್ ತಂದೆಯವ್ರಿಗೆ ಹೇಳಿ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಮಾಡ್ಲಿಕ್ಕೆ. ಯಾಕಂದ್ರೆ 20 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ, ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂತ ಭಾವಿಸ್ತೀನಿ. ಇನ್ ಕೇಸ್ ಏನಾದ್ರೂ ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಇದ್ರು ಅಂದ್ರೆ ಆಗ ಖಂಡಿತವಾಗ್ಲೂ ವೀನಸ್ ಎಕ್ಸಿಮ್ ಆಗಿ ಆ ಕಾರಣಕ್ಕೆ ಆ ಚರ್ಮಕ್ಕೆ ನೀವು ತರಬಹುದು. ಸೊ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗ್ಲಿಕ್ಕೆ ಚಿಕಿತ್ಸೆಯನ್ನ ಕೊಡ್ಬೋದು. ನೀವು ಆಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ನೋವಿನ ಮಾತ್ರೆಗಳು ಉಪಯೋಗಿಸ್ತಾ ಇದ್ರಿ ಅಂತಂದ್ರೆ ಆ ತಕ್ಷಣಕ್ಕೆ ಮಾತ್ರನೇ ನೋವಾಗಿರ್ಬೋದು, ಊತ ಆಗಿರ್ಬೋದು ಕಡಿಮೆ ಆಗತ್ತೆ. ಬಟ್ ಅದನ್ನ ಬಿಟ್ಟು ಕೂಡಲೇ ಏನಾಗತ್ತೆ, ಮತ್ತೆ ಮುಂಚೆ ನೋವಾಗಿರ್ಬೋದು, ಊತ ಆಗಿರ್ಬೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ಲದೆ ಇರುವಾಗ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಮಾಡಿ. ನಮ್ಮ ಹೋಮಿಯೋಪತಿಯಲ್ಲಿ ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ವೆರಿಕೋಸ್ ವೇನ್ಸ್ ಕಡಿಮೆ ಆಗುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ತಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ, ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ ನಮ್ಮ ಹೋಮಿಯೋಪತಿ ಶಾಖೆ, ಮಲ್ಲೇಶ್ವರಂ ಮತ್ತು ಜಯನಗರ, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೀಗೆ ಆ ಕಡೆ ಇದೆ. ತಮ್ಗೆ ಯಾವ್ದು ಹತ್ತಿರ ಅನ್ಸುತ್ತೋ ಅಲ್ಲಿ ತಮ್ಮ ತಂದೆಯನ್ನ ಕರ್ಕೊಂಡೋಗಿ ಭೇಟಿ ನೀಡಿ. 20 ವರ್ಷಗಳಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿದ್ರಿ, ಖಂಡಿತವಾಗ್ಲೂ ಡಾಕ್ಟರ್ ಕೂಡ ತಿಳಿಸ್ಕೊಟ್ರು ನಿಮ್ಗೆ ಕಾಂಪ್ಲಿಕೇಶನ್ ಆಗಿಲ್ಲ ಅಂದ್ರೆ ನಿಮ್ಮ ಅದೃಷ್ಟ ಅಂತ ಹೇಳಿ. ಕಾಂಪ್ಲಿಕೇಶನ್ ಅನ್ನೋ ಒಂದು ಸ್ಟೇಜ್ ಅಲ್ಲಿ ವೈದ್ಯರು ಕೂಡ ಸಹಾಯ ಮಾಡೋದಕ್ಕೆ ಅಸಾಧ್ಯವಾದಂತ ಒಂದು ಸಂದರ್ಭಗಳನ್ನ ಯಾರು ಒದಗಿಸ್ಕೊಳ್ಬರಿ ವೀಕ್ಷಕರೇ. ಆದಷ್ಟು ಬೇಗ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ 100% ಆದಷ್ಟು ಬೇಗ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು. ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗಿದ್ದಲ್ಲಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಸರ್, ಅದನ್ನ ಬರೆದಿಟ್ಕೊಳ್ಳಿ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ತಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಹಂತಗಳ ಬಗ್ಗೆ ಹೇಳ್ತಾ ಇದ್ರಿ ಮತ್ತಷ್ಟು ಮಾಹಿತಿ. ಸೊ ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಕೇವಲ ಕಾಲುಗಳು ಭಾರ ಆಗುವಂಥದ್ದಾಗಿರ್ಬೋದು ಅಥವಾ ಕಾಲುಗಳು ನೀವು ಜರ್ನಿ ಮಾಡಿದಾಗ ಮಾತ್ರನೇ ಪಾದಗಳಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಎಲ್ಲಾದರೂ ತುಂಬ ಓಡಾಡಿದ್ರೆ ಕುತ್ಕೊಳ್ಬೇಕು ಅಥವಾ ಸಾಕಾಗ್ತಿದೆ ಅಂತ ಫೀಲ್ ಆಗುವಂಥದ್ದು. ಸೊ ಇವೆಲ್ಲವೂ ಮೊದಲನೇ ಹಂತದಲ್ಲಿರುವಂಥ ವೆರಿಕೋಸ್ ವೇನ್ಸಲ್ಲಿ ನಾವು ನೋಡುವಂಥದ್ದು. ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಪಾದಗಳು ಎವ್ರಿ ಡೇ ಊದ್ಕೊಳ್ತಾನೆ ಇರುವಂಥದ್ದು. ಸೊ ಕೆಲಸ ಮಾಡಿ ವಾಪಸ್ ಮನೆಗೆ ಬಂದಾಗ ಪಾದ ನೋಡ್ಕೊಂಡ್ರೆ ಪಾದದ ಹತ್ರ ಊತ ಕಾಣಿಸ್ಕೊಳ್ಳುವಂಥದ್ದು. ಎಷ್ಟೋ ಜನ ಅನ್ಕೊಳ್ತಾರೆ ಕಾಲುಗಳು ಅಥವಾ ಪಾದಗಳು ಉದ್ಕೊಳ್ತಾ ಇದೆ ಅಂತಂದಾಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಹಾರ್ಟ್ ಸಮಸ್ಯೆ ಇದೆ, ಆವಾಗ ಮಾತ್ರ ಉದ್ಕೊಳ್ಳುತ್ತೆ ಅಂತ. ಬಟ್ ವೆರಿಕೋಸ್ ವೇನ್ಸ್ ಇದ್ದಾಗೂ ಕೂಡ ಪಾದಗಳಲ್ಲಿ ಊತ ಬರ್ತಾ ಇರುತ್ತೆ. ಸೊ ಇದು ಎರಡನೇ ಹಂತದಲ್ಲಿ ಕಾಣಿಸ್ಕೊಂಡಾಗ ಪಾದಗಳಲ್ಲಿ ಊತ ಬರುವಂಥದ್ದು, ಕಾಲು ಊತ ಕಾಣಿಸ್ಕೊಳ್ಳುವಂಥದ್ದು, ಅದರ ಜೊತೆ ಜೊತೆಗೆ ಈ ರಕ್ತನಾಳಗಳು ಆಗ ತಾನೇ ಏನಾಗುತ್ತೆ ಈ ನೀಲಿ ಬಣ್ಣದಾಗಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಹಸಿರು ಬಣ್ಣದಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಕಾಣಿಸ್ಕೊಳ್ತಾ ಹೋದಾಗ ಕೂಡ ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಆಗ ಮೂರನೇ ಹಂತದಲ್ಲಿ ಏನಾಗುತ್ತೆ, ಕೆಲವೊಬ್ಬರಲ್ಲಿ ವಿಪರೀತ ನೋವಿರುತ್ತೆ, ಕಾಲುಗಳು ಚಾಚಲಿಕ್ಕೆ ನೀಡ್ಕೊಳ್ಳಿಕ್ಕೆ ಕೂಡ ತುಂಬ ಕಷ್ಟ ಆಗುವಂಥದ್ದು, ಕಾಲು ಮಡಚಲಿಕ್ಕೆ ಕೂಡ ತುಂಬ ಕಷ್ಟ ಆಗುವಂಥದ್ದು, ಒಂದು 15 ನಿಮಿಷ
ನಿಮಿಷ ನಿಂತ್ಕೊಂಡು ಕೂಡ್ಲೇ ಕಾಲಲ್ಲಿ ವಿಪರೀತ ನೋವು ಬರುವಂಥದ್ದು, ಅದರ ಜೊತೆ ಜೊತೆಗೆ ಕಾಲಲ್ಲಿ ಏನಾಗುತ್ತೆ ಆ ರಕ್ತನಾಳಗಳು ವಿಪರೀತ ಊದ್ಕೊಳ್ಳುವಂಥದ್ದು, ಒಂದೇ ರಕ್ತನಾಳಗಳು ಊದ್ಕೊಂಡ್ರು ತುಂಬ ಅತಿ ಹೆಚ್ಚಾಗಿ ಊದ್ಕೊಂಡು ಬಿಟ್ಟಿರುತ್ತೆ, ಕಾಲಲ್ಲಿ ಕಾಣಿಸ್ಕೊಳ್ಳೋಷ್ಟು ರಕ್ತನಾಳಗಳು ಊದ್ಕೊಂಡಾಗ ಏನಾಗುತ್ತೆ ಆಗ ಅದಕ್ಕೆ ಮೂರನೇ ಹಂತ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಪಾದಗಳಲ್ಲಿ ಉರಿ ಬರುವಂಥದ್ದಾಗಿರ್ಬೋದು ಅಥವಾ ಕಾಲುಗಳು ಜೋಮ್ ಬರುವಂಥದ್ದಾಗಿರ್ಬೋದು, ಮಲಗದಾಗ ಏನಾಗುತ್ತೆ ತುಂಬಾ ಉರಿಯಾಗುವಂಥದ್ದು, ಜೋಮು ಬರುವಂಥದ್ದು, ಅದರ ಜೊತೆಗೆ ಒಂದು 5 ನಿಮಿಷ ಕೂಡ ಕುತ್ಕೊಳ್ಳೋಕ್ಕೆ ಅಥವಾ ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದು, ಪ್ರತಿನಿತ್ಯ ಮಲಗಲೇಬೇಕಾಗತ್ತೆ ಅಷ್ಟರ ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇದ್ದಾಗ ಆಗ ಅದು ನಾಲ್ಕನೇ ಹಂತದಲ್ಲಿರುತ್ತೆ. ಯೂಶಲಿ ಏನಾಗುತ್ತೆ ಈ ನಾಲ್ಕನೇ ಹಂತದಲ್ಲಿ ವೆರಿಕೋಸ್ ವೇನ್ಸ್ ಇದ್ದಾಗ ಮಾತ್ರನೇ ಏನಾಗುತ್ತೆ ಅಂದರೆ ಈ ವೀನಸ್ ಎಕ್ಸಿಮ ಅಥವಾ ನಾವಾಗಲೇ ಮಾತಾಡ್ತಿದ್ವಲ್ಲ ಅಶುದ್ಧ ರಕ್ತನಾಳಗಳು ಅತಿ ಹೆಚ್ಚಾಗಿ ಆಗ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಇಸುಬು, ಕಾಲಲ್ಲಿ ಇಸುಬು ಕಾಣಿಸ್ಕೊಳ್ಳುವಂಥದ್ದು. ಸೊ 5ನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಈ ವೀನಸ್ ಎಕ್ಸಿಮ ಆದ ನಂತರ ವೆರಿಕೋಸ್ ಅಲ್ಸರ್ಸ್ ಕಾಣುವಂಥದ್ದು ಅಥವಾ ವೀನಸ್ ಅಲ್ಸರ್ಸ್. ನಾನು ಆಗಲೇ ಹೇಳ್ತಾ ಇದ್ದೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಸೆಲ್ಯುಲೈಟಿಸ್ ಆಗುವಂಥದ್ದು, ಅಂದರೆ ಒಂದೇ ಕಾಲು ವಿಪರೀತ ಊತ ಬರುವಂಥದ್ದು, ಇನ್ನೊಂದು ಕಾಲು ಕಂಪ್ಲೀಟಾಗಿ ನಾರ್ಮಲ್ ಆಗಿರುವಂಥದ್ದು, ಒಂದು ಕಾಲು ವಿಪರೀತ ಊತ ಬರುವಂಥದ್ದು, ಅಥವಾ ಪಾದದಲ್ಲಾಗಿರ್ಬೋದು ಅಥವಾ ಕಾಲಲ್ಲಾಗಿರ್ಬೋದು ಹುಣ್ಣಾಗುವಂಥದ್ದು. ಸೊ ಎಷ್ಟೋ ಜನ ಅಂದ್ಕೊಳ್ತಾರೆ ಗ್ಯಾಂಗ್ರೀನ್ ಆಗಿರ್ಬೋದು, ನೆಕ್ರೋಸಿಸ್ ಆಗಿರ್ಬೋದು ಅಥವಾ ಕಾಲಲ್ಲಿ ಪಾದದಲ್ಲಿ ಹುಣ್ಣಾಗ್ತಾ ಇದೆ ಅಂತಂದಾಗ ಕೇವಲ ಡಯಾಬಿಟೀಸ್ ಪೇಷಂಟಿಗೆ ಮಾತ್ರ ಕಾಣಿಸ್ಕೊಳತ್ತೆ, ಬೇರೆ ಯಾರಿಗೂ ಈ ಸಮಸ್ಯೆ ಕಾಣಲ್ಲ. ಅಕಸ್ಮಾತ್ ಹುಣ್ಣು ನೋಡಿದ ಕೂಡಲೇ ಫಸ್ಟ್ ಶುಗರ್ ಚೆಕ್ ಮಾಡಿಸ್ತಾ ಇರ್ತಾರೆ, ಬಟ್ ಶುಗರ್ ನಾರ್ಮಲ್ ಇರುತ್ತೆ ಆದ್ರೂ ಹುಣ್ಣು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ವೆರಿಕೋಸ್ ವೇನ್ಸ್ ಇದ್ದಾಗ ಖಂಡಿತವಾಗ್ಲೂ ಪಾದದಲ್ಲಾಗಿರ್ಬೋದು ಕಾಲಲ್ಲಾಗಿರ್ಬೋದು ಹುಣ್ಣುಗಳು ಅಥವಾ ಗಾಯಗಳು ಕಾಣಿಸ್ಕೊಳ್ತಾ ಹೋಗುತ್ತೆ, ಗ್ಯಾಂಗ್ರೀನ್ ಆಗುವಂಥದ್ದು, ಅಲ್ಸರ್ ಆಗುವಂಥದ್ದು. ಎಷ್ಟೋ ಜನರಲ್ಲಿ ನಾವು ನೋಡಿದ್ದೀವಿ ಎಷ್ಟು ಡೀಪ್ ಅಲ್ಸರ್ಸ್ ಇರುತ್ತೆ, 15 ವರ್ಷ 20 ವರ್ಷದಿಂದ ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾರೆ, ಆ ಗಾಯ ವಾಸಿನೇ ಆಗ್ತಾ ಇರಲ್ಲ. ಸೊ ಕೇವಲ ಗಾಯ ವಾಸಿಯಾಗಕ್ಕೆ ಮಾತ್ರ ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ, ಡ್ರೆಸ್ಸಿಂಗ್ ಮಾಡ್ಕೊಳ್ತಾ ಇರ್ತಾರೆ, ಬಟ್ ಮೂಲಭೂತವಾಗಿ ಆ ವೆರಿಕೋಸ್ ವೇನ್ಸ್ ಸರಿ ಹೋಗ್ಬೇಕಾಗತ್ತೆ. ಅಂದ್ರೆ ಆ ಭಾಗದಲ್ಲಿ ಎಲ್ಲಿ ಗಾಯಿದೆ ಅಲ್ಲಿ ಶುದ್ಧ ರಕ್ತ ಹೋದಾಗ ಮಾತ್ರ ಆ ಗಾಯ ವಾಸಿಯಾಗುತ್ತೆ. ಸೊ ಅಲ್ಲಿ ಶುದ್ಧ ರಕ್ತ ತಲುಪದೆ ಹೋದಾಗ ಕೇವಲ ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ತಾ ಇದ್ರಿ ಅಥವಾ ಪ್ರತಿದಿನ ಅದನ್ನ ಬ್ಯಾಂಡೇಜ್ ಮಾಡಿ ಅಂತಂದ್ರೆ ಆ ಗಾಯ ಖಂಡಿತವಾಗ್ಲೂ ವಾಸಿಯಾಗಲ್ಲ. ಸೊ ಅಶುದ್ಧ ರಕ್ತ ಎಷ್ಟರ ಮಟ್ಟಿಗೆ ಹಾನಿಯನ್ನು ನಮ್ಮ ದೇಹಕ್ಕೆ ಮಾಡ್ಬೋದು ಇದ್ರ ಮೇಲೆ ನಾವು ತಿಳ್ಕೊಳ್ಬೋದು ಒಂದು. ಇನ್ನು ಎರಡನೇದಾಗಿ ಎಷ್ಟೋ ಜನರಲ್ಲಿ ಈ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಬಂದು ಬಂದು ಈ 5 ಹಂತಗಳಾಗಿದೆ ಅಂತಂದಾಗ ಆರ್ಥ್ರೈಟಿಸ್ ಕೂಡ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮ್ಮ ಮೂಳೆಗಳಿಗೆ, ನಮ್ಮ ಸ್ನಾಯುಗಳಿಗೆ, ನಮ್ಮ ಜಾಯಿಂಟ್ಸಿಗೆ ಕೂಡ ರಕ್ತ ಬೇಕಾಗುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಜಾಯಿಂಟ್ಸಿಗೆ ಮಂಡಿ ಆಗಿರ್ಬೋದು ಅಥವಾ ಕಾಲು ಬೆರಳುಗಳಾಗಿರ್ಬೋದು ಅಥವಾ ಆ್ಯಂಕಲ್ ಅಲ್ಲಿ ಆಗಿರ್ಬೋದು, ಅಲ್ಲಿ ರಕ್ತ ಸಂಚಾರ ಕರೆಕ್ಟಾಗಿ ಸಿಗ್ತಾ ಇಲ್ಲ ಮೂಳೆಗಳಿಗೆ ಅಥವಾ ಜಾಯಿಂಟ್ಸ್ಗಳಿಗೆ ಅಂತಂದಾಗ ಆರ್ಥ್ರೈಟಿಸ್ ಕೂಡ ಕಾಣಿಸ್ಕೊಳ್ಬೋದು. ಸೊ ಈ 5 ಹಂತಗಳಲ್ಲಿ ಕೂಡ ನಾವು ವೆರಿಕೋಸ್ ವೇನ್ಸ್ ಜೊತೆಗೆ ಅದ್ರ ಕಾಂಪ್ಲಿಕೇಶನ್ಸ್ ನೋಡ್ತಾ ಹೋಗ್ತೀವಿ. ಎಸ್ ಡಾಕ್ಟರ್, ಓನ್ಲಿ ಇದು ಏನು ಕೆಲಸದ ವೃತ್ತಿಯಾಗಲಿ ಅಥವಾ ಮತ್ತೇನಾದರೂ ಒಂದು ಹೆರಿಡಿಟಿಯಿಂದ ಬರೋದಾಗಲಿ ಇದನ್ನು ಬಿಟ್ಟು ಫುಡ್ ಸ್ಟೈಲಿಗೆ ಏನಾದರೂ ಇದು ಇನ್ಕ್ಲೂಡ್ ಆಗಿದೆಯಾ? ಹೇಗೆ? ಖಂಡಿತವಾಗ್ಲೂ ಆಗಿದೆ. ಈಗ ನಾವು ನೋಡ್ಬೋದು ಮುಂಚೆ ಏನಾಗ್ತಿತ್ತು, ಹೌಸ್ ವೈಫ್ ಅಂತಂದಾಗ ಮನೆಯಲ್ಲಿ ಕೆಲಸ ಮಾಡೋರು, ಸೊ ಅವರಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಬಹಳ ಕಡಿಮೆ ಅಂತ ನಾವು ಹೇಳ್ಬೋದಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಹೌಸ್ ವೈಫ್ಸ್ ಅಂದರೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಕೂಡ ಅತಿ ಹೆಚ್ಚಾಗಿ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಅದಕ್ಕೆ ಇಂಪಾರ್ಟೆಂಟ್ ಅಂತಂತಂದರೆ ಏನಾಗುತ್ತೆ, ಬೆಳಗ್ಗೆ 5 ಗಂಟೆಗೆ 4:30 ಎದ್ದೇಳ್ತಾರೆ, 7 ಗಂಟೆ 9 ಗಂಟೆಗೆ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಹೋದ ಮೇಲೆ ಎಲ್ಲ ಕೆಲಸವನ್ನು ಮುಗಿಸಿದ್ರು ಅಂದ ಕೂಡಲೇ ಕಂಪ್ಲೀಟಾಗಿ ರೆಸ್ಟ್ ಮಾಡಿಬಿಡ್ತಾರೆ. ಅಂದರೆ ಮಾರ್ನಿಂಗ್ 4:00-5:00 9:00 ಮ್ಯಾಕ್ಸಿಮಮ್ 10 ಗಂಟೆಗೆ ಅವರೆಲ್ಲ ಕೆಲಸ ಮುಗಿಸಿ 10 ಗಂಟೆಯಿಂದ 2 ಗಂಟೆವರೆಗೂ ಮಲ್ಕೊಂಡೇ ಇರ್ತಾರೆ, TV ನೋಡ್ತಾ ಇರ್ತಾರೆ. ಸೊ ಅಷ್ಟೊತ್ತವರೆಗೂ ನಿಂತ್ಕೊಂಡು ಇಮಿಡಿಯೇಟ್ಲಿ ಮಲ್ಕೊಂಡು ಬಿಟ್ಟಾಗ ರೆಸ್ಟ್ ಮಾಡಿದಾಗ ಏನಾಗುತ್ತೆ, ರಕ್ತನಾಳಗಳು ಒಳಗಡೆ ಏನಾಗುತ್ತೆ, ಊತ ಜಾಸ್ತಿ ಬರ್ತಾ ಇರುತ್ತೆ. ಸೊ ಆಲ್ರೆಡಿ ನಾ ಹೇಳ್ತಾ ಇದ್ದೆ ವೇನ್ಸ್ ಅಶುದ್ಧ ರಕ್ತನಾಳಗಳು ಒಳಗಡೆ ಅಲ್ಲಿ ಇರುವಂಥ ರಕ್ತದ ಒತ್ತಡವನ್ನು ಹೋಲ್ಡ್ ಮಾಡುವಂಥ
ಬಹಳ ಕಡಿಮೆ ಇರುತ್ತೆ. ಆ ಅಶುದ್ಧ ರಕ್ತನಾಳಗಳಿಗೆ ಈ ಅಶುದ್ಧ ರಕ್ತನಾಳಗಳು ಒಳಗಡೆ ಇರುವಂತಹ ರಕ್ತದ ಒತ್ತಡವನ್ನ ತಡ್ಕೊಳ್ಳಿಕ್ಕೆ ಬಹಳ ಕಡಿಮೆ ಇದ್ದಾಗ, ನಾವು ಬೆಳಗ್ಗೆಯಿಂದ ನೈಟ್ ವರ್ಗೂ ಮಲ್ಕೊಂಡಾಗ ಅಥವಾ ಪ್ರತಿದಿನ ಒಂದ್ 2-3 ಗಂಟೆ ಮಲ್ಕೊಂಡಾಗ, ರಾತ್ರಿ ಮಲ್ಕೊಳ್ಳೋದು ಬೇರೆ, ನಮ್ಮ ದೇಹಕ್ಕಾಗಿರ್ಬೋದು ನಮ್ಮ ಮನಸ್ಸಿಗಾಗಿರ್ಬೋದು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ, ಆಗ ಇಂಪಾರ್ಟೆಂಟ್. ಮಧ್ಯಾಹ್ನ ಕೂಡ ಕೆಲವೊಬ್ರು ಮಲ್ಕೊಳ್ತಾರೆ, ಅಥವಾ ನಾವು ಬೆಳಗ್ಗೆಯಿಂದ ಎಷ್ಟೋ ಕೆಲಸ ಮಾಡಿದೀವಿ ಮಧ್ಯಾಹ್ನ 1-2-3 ಅವರ್ಸ್ ಮಲ್ಕೊಂಡ್ರೆ ಸಾಕು ಅಂತ ಮಲಗ್ತಾ ಇರ್ತಾರೆ. ಸೊ ಇವರಲ್ಲಿ ಏನಾಗುತ್ತೆ, ಬೊಜ್ಜು ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಬೆಳಗ್ಗೆ ಎದ್ದ ಕೂಡಲೇ ನಿಂತ್ಕೊಂಡಾಗ, ಸತತವಾಗಿ 2-3 ಅವರ್ಸ್ ನಿಂತ್ಕೊಂಡಾಗ ಏನಾಗುತ್ತೆ, ರಕ್ತನಾಳಗಳಿಗೆ ವಿಪರೀತ ಕೆಲಸ ಕೊಟ್ಟು ಅದಾದ ನಂತರ ಅದನ್ನ ಮಲಗಿಸ್ಬಿಡ್ತಾರೆ. ಸೊ ಇನ್ ಶಾರ್ಟ್ ಹೇಳಬೇಕು ಅಂತಂದ್ರೆ, ಸೊ ಹಾಗೇನಾಗುತ್ತೆ, ರಕ್ತನಾಳಗಳಿಗೆ ಒಂದೇ ರೀತಿ ಪ್ರೆಷರ್ ಕೊಡದೆ ಹೋದಾಗ ಆಗ ಕೂಡ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುವಂತ ಸಮಸ್ಯೆಗಳು ಹೆಚ್ಚಾಗಿ ನಾವು ಹೌಸ್ ವೈಫ್ಸ್ ಅಲ್ಲಿ ನೋಡುವಂತದ್ದು. ಸೊ ಅದರ ಜೊತೆ ಜೊತೆಗೆ ನಾವು ನೋಡಬಹುದು ಹೌಸ್ ವೈಫ್ಸ್ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಸ್ವಲ್ಪ ಕೂಡ ಮಧ್ಯದಲ್ಲಿ ರೆಸ್ಟ್ ಮಾಡಲ್ಲ ಕೆಲವೊಬ್ಬರು. ಸೊ ಇಂಥವರಲ್ಲಿ ಕೂಡ ರೈಟ್, ಸೊ ಇಂಥವರಲ್ಲಿ ಕೂಡ ಖಂಡಿತವಾಗ್ಲೂ ವೆರಿಕೋಸ್ ವೇನ್ಸ್ ನೋಡ್ತೀವಿ. ಎಸ್ ಡಾಕ್ಟರ್, ಒಂದು ಕಾಲ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ಕಾರ. ನಮಸ್ತೆ, ಯಾರಿದ್ದು ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಶಾರದಾ ಪಟೇಲ್ ಅಂತ, ಬೆಂಗಳೂರು ನಾಗಲಬಾವಿಯಿಂದ ಮೇಡಮ್. ಓಕೆ ಮೇಡಮ್, ಡಾಕ್ಟರ್ ಇದಾರೆ ಮಾತನಾಡಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ 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 ಹೇಳಿ ಅಮ್ಮ ಶಾರದಾ ಅವರೇ. ಮೇಡಮ್ ನಮಗೆ ವೆರಿಕೋಸ್ ವೇನ್ಸ್ ಇದೆ. ಯಾವಾಗಿಂದ ಇದೆ ಅಮ್ಮ? ನಮಗೆ 29 ಇಯರ್ಸ್ ಆಯ್ತು ಮೇಡಮ್. ಓಕೆ, ಏನ್ ಟ್ರೀಟ್ಮೆಂಟ್ ಏನಾದ್ರು ತಗೋತಿದ್ದೀರಾ ಅಮ್ಮ? ಹಲೋ ಹಲೋ, 29 ಇಯರ್ಸ್ ಆಯ್ತು ಮೇಡಮ್. ಗೊತ್ತಾಯ್ತಮ್ಮ, ಟ್ರೀಟ್ಮೆಂಟ್ ಏನಾದ್ರು ತಗೋತಾ ಇದ್ದೀರಾ? ಇಲ್ಲ ಮೇಡಮ್, ನಾವು ಅದೇ 5 ಇಯರ್ಸ್ ಅಲ್ಲಿ ಆಪರೇಷನ್ ಮಾಡ್ಕೊಂಡಿದ್ವಿ. ಓಕೆ, ಅದೇ ತರ ಇದೆ. ನಮ್ಗೆ ಸೀರಿಯಸ್ ಅಂತ 2 ಇಯರ್ಸ್ ಇಂದ ಶುಗರ್ ಬಂದಿದೆ. ಹೌದಮ್ಮ, ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ವೆರಿಕೋಸ್ ವೇನ್ಸ್ ಹಲವಾರು. ಹಲೋ ಕೇಳಿಸ್ತಿದ್ಯಾ ಶಾರದಾ ಅವ್ರೆ? ಓಕೆ ನೋಡಿ ಶಾರದಾ ಅವರೇ, ಯೂಶಲಿ ವೆರಿಕೋಸ್ ವೇನ್ಸ್ ಗೆ ಎಷ್ಟೋ ಜನ ಆಪರೇಷನ್ ಮಾಡ್ಕೊಂಡು ಅನ್ಕೊಳ್ತಾರೆ ಇದು ರಕ್ತನಾಳಗಳು ಮತ್ತೆ ಊದ್ಕೊಳ್ಳಲ್ಲ ಅಥವಾ ಒಂದ್ಸತಿ ಆಪರೇಷನ್ ಮಾಡ್ಬಿಟ್ರೆ ಅದು ಸರಿ ಹೋಗ್ಬಿಡತ್ತೆ ಅಂತ. ಆ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಒಂದು ಭಾಗದಲ್ಲಿರುವಂತ ರಕ್ತನಾಳಗಳಲ್ಲಿ ಎಲ್ಲಿ ಊತಾ ಇರುತ್ತೆ ಅದು ಮಾತ್ರ ಸರಿ ಹೋಗುತ್ತೆ, ಬಟ್ ಆ ಕಂಪ್ಲೀಟ್ ಪ್ರತಿಯೊಂದು ರಕ್ತನಾಳಗಳು ಒಳಗಡೆ ಇರುವಂತಹ ವ್ಯಾಲ್ವ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಅಂದ್ರೆ ಮಾತ್ರನೇ ವೆರಿಕೋಸ್ ವೇನ್ಸ್ ಸಂಪೂರ್ಣವಾಗಿ ಹೋಗಿದೆ ಅಂತ ಅರ್ಥ. ಸೊ ಯಾವ ಭಾಗದಲ್ಲಿ ಊತಾ ಇರುತ್ತೆ ಆ ಭಾಗದಲ್ಲಿ ಮಾತ್ರ ಲೈಗೇಷನ್ ಮಾಡ್ತಾರೆ ಹಲವಾರು ಜನ, ಅದಕ್ಕೆ ವೇನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ. ಸೊ ಅದು ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂತಹ ರಕ್ತನಾಳಗಳು ಊದ್ಕೊಳ್ಳೋದು ಕಂಪ್ಲೀಟ್ ಆಗಿ ಹೊರಟೋಗ್ಬಿಡತ್ತೆ, ಅದು ಕಾಣಿಸ್ಕೊಳ್ಳೋದೇ ಇಲ್ಲ ನಿಮ್ಗೆ. ಆ ಗಾಯದ ಮಾರ್ಕ್ ಒಂದು ಬಿಟ್ರೆ, ಆಪರೇಷನ್ ಮಾಡಿರೋ ಮಾರ್ಕ್ ಒಂದು ಬಿಟ್ರೆ ಮತ್ತೇನು ಕಾಣಿಸ್ಕೊಳ್ಳಲ್ಲ, ಬಟ್ ಆ ಜಾಗದಲ್ಲಿ ಹೊರಟೋಗುತ್ತೆ, ಇನ್ನೊಂದು ಭಾಗದಲ್ಲಿ ಮತ್ತೆ ಕಾಣಿಸ್ಕೊಳತ್ತೆ. ಯಾಕಂದ್ರೆ ರಕ್ತನಾಳಗಳು ನಮ್ಮ ದೇಹದಲ್ಲಿ ಹಲವಾರು ತುಂಬಾನೇ ಉದ್ದ ಇರುವಂತಹ ರಕ್ತನಾಳಗಳು ಇರುವಂತದ್ದು, ಜೊತೆಗೆ ಈ ಕಾಲಲ್ಲಿರುವಂತಹ ರಕ್ತನಾಳಗಳೇನಿರುತ್ತೆ ಬಹಳ ದೊಡ್ಡದು ಇರೋದ್ರಿಂದ ಒಂದು ಭಾಗದಲ್ಲಿ ಹೊರಟೋಯ್ತು ಅಂದ್ರೆ ಇನ್ನೊಂದು ಕಡೆ ಏನಾಗುತ್ತೆ, ಪ್ರೆಷರ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ, ಆ ಭಾಗದಲ್ಲಿ ಏನೋ ರಕ್ತನಾಳಗಳು ಊದ್ಕೊಳ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತಮ್ಮ. ಜೊತೆಗೆ ಶುಗರ್ ಇದೆ ಅಂತ ಹೇಳ್ತಿದ್ದೀರಾ ಶಾರದಾ ಅವರೇ, ಸೊ ಡಯಾಬಿಟೀಸ್ ಇದ್ದಲ್ಲಿ ಶುಗರ್ ತುಂಬಾ ಒಳ್ಳೆ ಕಂಟ್ರೋಲ್ ಅಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಆರಾಮಾಗಿರ್ತೀರಾ, ಏನು ತೊಂದರೆ ಇಲ್ಲ. ಇನ್ ಕೇಸ್ ನಿಮ್ ಶುಗರ್ ಏನಾದ್ರು ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ಅಥವಾ ಕಂಟ್ರೋಲ್ ಅಲ್ಲಿ ತಗೊಳ್ತಿರ್ಲಿಲ್ಲ, ನೀವು ಕರೆಕ್ಟ್ ಆಗಿ ವಾಕಿಂಗ್ ಮಾಡೋದಾಗಿರ್ಲಿ ಅಥವಾ ಮೆಡಿಸಿನ್ಸ್ ತೆಗೆದುಕೊಳ್ಳೋದಾಗಿರ್ಲಿ ಅಥವಾ ಡಯಟ್ ಫಾಲೋ ಮಾಡ್ತಿರ್ಲಿಲ್ಲ ಅಂತಂದಾಗ, ಆಗ ವೆರಿಕೋಸ್ ವೇನ್ಸ್ ಇರೋದ್ರಿಂದ ಆಲ್ರೆಡಿ ಪಾದಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರತ್ತೆ. ಅದರ ಜೊತೆ ಜೊತೆಗೆ ನಿಮ್ ಶುಗರ್ ಅನ್ಕಂಟ್ರೋಲ್ಡ್ ಆಯ್ತು ಅಥವಾ ಕಂಟ್ರೋಲ್ ಸಿಗ್ಲಿಲ್ಲ ಅಂತಂದಾಗ ಪಾದಗಳಲ್ಲಿ ಕಾಲಲ್ಲಿ ಹುಣ್ಣಾಗುವಂತ ಚಾನ್ಸಸ್ ಇರತ್ತಮ್ಮ. ಸೊ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಭೇಟಿ ಮಾಡಿ ಎರಡರ ಬಗ್ಗೆನು ಕಂಪ್ಲೀಟ್ ಆಗಿ ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಡಾಕ್ಟರ್ ಕೂಡ ಉತ್ತಮವಾದಂಥ ಸಲಹೆ ಮಾರ್ಗದರ್ಶನವನ್ನು ತಿಳಿಸ್ಕೊಟ್ರು. ಡಾಕ್ಟರ್ ಸ್ನೇಹ ಅವ್ರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ಬೆಂಗಳೂರಿನ ಮಲ್ಲೇಶ್ವರಂ ಕ್ಲಿನಿಕಲ್ಲಿ ಇರ್ತಾರೆ. ನಿಮಗೂ ಕೂಡ ನಾಗರಬಾವಿ ಅಂತ ಹೇಳಿದ್ರಿ, ಅಲ್ಲಿಂದ ಮಲ್ಲೇಶ್ವರಂ ಬ್ರಾಂಚ್ ತುಂಬ ಹತ್ತಿರ ಆಗುತ್ತೆ. ಒಮ್ಮೆ ಭೇಟಿ ನೀಡಿ ಖಂಡಿತವಾಗ್ಲೂ ನಿಮ್ಮ ಎಲ್ಲ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತವಾದ ಪರಿಹಾರ ದೊರಕುತ್ತೆ.
ಎಸ್ ಡಾಕ್ಟರ್, ಇನ್ನು ಚಿಕಿತ್ಸೆಯ ಬಗ್ಗೆ ಮಾತನಾಡೋದಾದ್ರೆ ಯಾವ್ಯಾವ ರೀತಿಯಾದ ಒಂದು ಹಂತ ಹಂತವಾಗಿ ಈ ಒಂದು ವೆರಿಕೋಸ್ ವೇನ್ನ ನೀವು ಹೋಗ್ಲಾಡಿಸ್ಬೋದು? ಎಸ್ಪೆಷಲಿ ಈಗ 10 ವರ್ಷ, ಇಲ್ಲಿ ಯಾರೋ ಕಾಲರ್ಸ್ ಹೇಳಿದ್ರು 20 ವರ್ಷದಿಂದ ಬಳಲ್ತಾ ಇದ್ದೀನಿ ಅಂತ, ಅವರಿಗೆ ಯಾವ ಥರ ಚಿಕಿತ್ಸೆ ಇರುತ್ತೆ? ಪ್ರತಿಯೊಂದು ಹಂತಗಳಲ್ಲೂ ನಮ್ಮ ಚಿಕಿತ್ಸಾ ಪದ್ಧತಿಗಳು ಬೇರೆ ಆಗುತ್ತೆ, ಜೊತೆಗೆ ಮ್ಯಾನೇಜ್ಮೆಂಟ್ ಬಹಳನೇ ಬೇರೆ ಆಗ್ತಾ ಹೋಗುತ್ತೆ. ಈಗ ಪ್ರಾರಂಭಿಕ ಹಂತದಲ್ಲಿ ವೆರಿಕೋಸ್ ವೇನ್ಸ್ ಇತ್ತು, ಕೇವಲ ಸಿಂಪ್ಟಮ್ಸ್ ಮಾತ್ರ ಇತ್ತು, ಒಂದು ಅಥವಾ ಎರಡು ರಕ್ತನಾಳಗಳು ಒಳಗಡೆ ಮಾತ್ರನೇ ವ್ಯಾಲ್ವ್ಗಳು ಬ್ಲಾಕೇಜ್ ಆಗಿತ್ತು ಅಂತಂದಾಗ, ಆಗ ಬೇಗನೆ ಕ್ಯೂರ್ ಆಗ್ಬಿಡುತ್ತೆ ವೆರಿಕೋಸ್ ವೇನ್ಸ್, ಹೆಚ್ಚು ಟೈಮ್ ಅವ್ರಿಗೆ ತೆಗೆದುಕೊಳ್ಳೋಕೆ ಹೋಗಲ್ಲ. ಬಟ್ ಈ 3ನೇ ಹಂತದಲ್ಲಿ, 4ನೇ ಹಂತದಲ್ಲಿ, 5ನೇ ಹಂತದಲ್ಲಿ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಇದ್ದವರಲ್ಲಿ ಏನಾಗುತ್ತೆ, ಈಗ ವೀನಸ್ ಅಲ್ಸರ್ ಆಗಿತ್ತು, ಕಾಲಲ್ಲಿ ಆಲ್ರೆಡಿ ಹುಣ್ಣಾಗಿತ್ತು ಅಂತಂದಾಗ, ಆ ಹುಣ್ಣನ್ನ ಕ್ಯೂರ್ ಮಾಡಲಿಕ್ಕೆ, ಆ ಗಾಯ ವಾಸಿ ಆಗ್ಲಿಕ್ಕೆ ಕೂಡ ನಮ್ಮಲ್ಲಿ ಚಿಕಿತ್ಸೆ ಇರುತ್ತೆ. ಸೊ ಅದ್ರ ಜೊತೆ ಜೊತೆಗೇನೆ ಆ ವೆರಿಕೋಸ್ ವೇನ್ಸ್ ಒಳಗಡೆ ಇರುವಂತಹ ವೇನ್ಸ್ಗಳು ಬಲಿಷ್ಠವಾಗಬೇಕು, ಆ ವೇನ್ಸ್ ಒಳಗಡೆ ಇರುವಂತಹ ವ್ಯಾಲ್ವ್ಗಳು ಏನು ಬಲಿಷ್ಠವಾಗಬೇಕು, ಅದಕ್ಕೆ ನಾವು ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತೀವಿ. ಅದರ ಜೊತೆ ಜೊತೆಗೆ ಈ 4ನೇ ಹಂತ 5ನೇ ಹಂತದಲ್ಲಿದ್ದಾಗ ಕೆಲವೊಂದು ಮ್ಯಾನೇಜ್ಮೆಂಟ್ ಖಂಡಿತವಾಗ್ಲೂ ನಾವು ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿನಿತ್ಯ ಒಂದು 15-20 ಮಿನಿಟ್ಸ್ ವಾಕಿಂಗ್ ಮಾಡುವಂತದ್ದಾಗಿರ್ಬೋದು, ಆಲ್ರೆಡಿ ಗಾಯ ಆಗಿದೆ, ಹುಣ್ಣಾಗಿದೆ, ಸೊ ಇವಾಗ ವಾಕಿಂಗ್ ಮಾಡಕ್ ಆಗಲ್ಲ ಅಂತ ಮತ್ತೆ ಒಂದೇ ಜಾಗದಲ್ಲಿ ಕುತ್ಕೊಳ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಗಾಯ ಆಗಿರ್ಬೋದು, ಹುಣ್ಣಾಗಿರ್ಬೋದು, ಅಥವಾ ವೆರಿಕೋಸ್ ವೇನ್ಸ್ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎಂಥ ಕಾಂಪ್ಲಿಕೇಶನ್ಸ್ ಇದ್ರೂ ವೆರಿಕೋಸ್ ವೇನ್ಸ್ ಅಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೋಟೆಲ್ ಅಟ್ಲೀಸ್ಟ್ ಒಂದು 15-20 ನಿಮಿಷ ವಾಕಿಂಗ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆ ಜೊತೆಗೇನೆ ಈಗ 1ನೇ ಹಂತ 2ನೇ ಹಂತದಲ್ಲಿದ್ದಾಗ ಅವರಿಗೆ ಕೆಲವೊಂದು ಎಕ್ಸಸೈಸ್ಗಳನ್ನು ನಾವು ನಮ್ಮ ಹೋಮಿಯೋಪತಿ ಶಾಖೆಯಲ್ಲಿ ಹೇಳ್ಕೊಡ್ತೀವಿ. ಸೊ ಆ ಎಕ್ಸಸೈಸ್ಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ವೆರಿಕೋಸ್ ವೇನ್ಸು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಇನ್ನು ಕಾಂಪ್ಲಿಕೇಶನ್ಸ್ ಯಾರಲ್ಲಿರುತ್ತೋ ಅವರಲ್ಲಿ ಅಕಸ್ಮಾತ್ ಕೆಲವೊಬ್ಬರಲ್ಲಿ ಬಹಳ ಒಂದು 5% ಮಾತ್ರನೇ ಚಾನ್ಸಸ್ ಇರುತ್ತೆ, ಅಂದರೆ ಅನುವಂಶೀಯವಾಗಿ ಬರುವಂಥದ್ದು. ಸೊ ಅಂಥವ್ರಲ್ಲಿ ಏನಾಗುತ್ತೆ, ನಾವು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ಸ್ ಮಿನಿಮಮ್ ಅಂತ ಕೊಡ್ತೀವಿ. ಸೊ ಇದನ್ನು ಉಪಯೋಗಿಸ್ದಾಗ ಏನಾಗುತ್ತೆ ಅಂದರೆ, ಆ ಕಂಪ್ಲೀಟ್ ಕಾಲಲ್ಲಿರುವಂಥ ರಕ್ತನಾಳಗಳು ಒಳಗಡೆ ಒಂದು ರಕ್ತನಾಳಗಳಲ್ಲಿ ಹಲವಾರು ವ್ಯಾಲ್ವ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರತಿ ಒಂದೊಂದು ಇಂಚ್ಗೂ ಒಂದೊಂದು ವ್ಯಾಲ್ವ್ಗಳಿರುತ್ತಾ ಹೋಗುತ್ತೆ. ಓಕೆ, ಸೊ ಈ ವ್ಯಾಲ್ವ್ಗಳ ಒಳಗಡೆ ಇರುವಂತ ಇನ್ಸಫಿಷಿಯನ್ಸಿ ಅಥವಾ ಆ ವ್ಯಾಲ್ವ್ಗಳು ಏನು ಕರೆಕ್ಟಾಗಿ ಕೆಲಸ ಮಾಡ್ತಿರೋಲ್ವೋ, ಸೊ ಅವುಗಳು ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ, ಇನ್ ಶಾರ್ಟ್ ಆ ವ್ಯಾಲ್ವ್ಗಳು ಪ್ಯಾರಲೈಸ್ಡ್ ಆಗಿಬಿಟ್ಟಿರುತ್ತೆ. ಸೊ ಮೇಲೆ ಕೆಳಗಡೆ ಮೂಮೆಂಟ್ಸ್ ಆಗ್ತಾರಲ್ಲ, ಪ್ರೆಷರ್ನ ಹೋಲ್ಡ್ ಮಾಡುವಂಥ ಕೆಪಾಸಿಟಿನೂ ಕಡಿಮೆ ಆಗುತ್ತೆ, ಜೊತೆಗೆ ಕೆಳಗಡೆ ಇರುವಂಥ ಅಶುದ್ಧ ರಕ್ತವನ್ನು ಮೇಲ್ಗಡೆ ಪುಷ್ ಮಾಡಲಿಕ್ಕೆ ಕೂಡ ಆ ವ್ಯಾಲ್ವ್ಗಳಲ್ಲಿ ಶಕ್ತಿ ಬಹಳ ಕಡಿಮೆ ಇರೋದ್ರಿಂದ, ಈ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ನಾವು ಕೊಟ್ಟಾಗ ಏನಾಗುತ್ತೆ, ಈ ವ್ಯಾಲ್ವ್ಗಳು ಬಲಿಷ್ಠವಾಗ್ತಾ ಹೋಗುತ್ತೆ. ಸೊ ಆಗೇನಾಗುತ್ತೆ, ಕೆಳಗಡೆ ಇರುವಂತಹ ಅಶುದ್ಧ ರಕ್ತನಾಳಗಳು ಒಳಗಡೆ ಅಶುದ್ಧ ರಕ್ತ ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ತದನಂತರ ಅಲ್ಲಿ ಶುದ್ಧ ರಕ್ತ ಹೋದಾಗ ಏನಾಗುತ್ತೆ, ಆ ಕಾಲುಗಳಲ್ಲಿ ಹುಣ್ಣಾಗಿರ್ಬೋದು ಅಥವಾ ಇಸುಬು ಆಗಿರ್ಬೋದು, ಸೆಲ್ಯುಲೈಟಿಸ್ ಆಗಿರ್ಬೋದು, ಪಾದ ಊತ ಆಗಿರ್ಬೋದು, ಇವುಗಳು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾ ಹೋಗುತ್ತೆ. ಬಟ್ ಕಾಂಪ್ಲಿಕೇಶನ್ಸ್ ಇದ್ದಲ್ಲಿ ಏನಾಗುತ್ತೆ, ಟೈಮ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಈಗ 20 ವರ್ಷದಿಂದ ಇದೆ ಅಂತಂದಾಗ ನಾನು 20 ವರ್ಷ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಮಿನಿಮಮ್ 1 ವರ್ಷ ಆದರೂ ತಗೊಳ್ಬೇಕಾಗತ್ತೆ. ಅಂದ್ರೆ ಅದು ಕಂಪ್ಲೀಟ್ ಆಗಿ ಒಳಗಡೆ 20 ವರ್ಷದವರೆಗೂ ಒಳಗಡೆ ಎಷ್ಟು ಮಟ್ಟಿಗೆ ಅದು ಹಾನಿ ಉಂಟು ಮಾಡಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ತದನಂತರ ಅದು ಕಂಪ್ಲೀಟ್ ಆಗಿ ಖಂಡಿತವಾಗ್ಲೂ ವಾಸಿ ಆಗ್ಲಿಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ನ ಕೊಡ್ತೀವಿ. ಇನ್ ಕೇಸ್ ಏನಾದರೂ ಡಯಾಬಿಟೀಸ್ ಇತ್ತು ಅಥವಾ ಹೈ ಬಿ ಪಿ ಇತ್ತು, ಇವಾಗ ಆಲ್ರೆಡಿ ರಕ್ತ ಸಂಚಾರ ಸಮಸ್ಯೆ ಆಗಿನೇ ವೆರಿಕೋಸ್ ವೇನ್ಸ್ ಬಂದಿರುತ್ತೆ, ಅಂಥವರಲ್ಲಿ ಏನಾದರೂ ಹೈ ಬಿ ಪಿ ಇತ್ತು ಅಂತಂದಾಗ ಏನಾಗುತ್ತೆ, ಈ ಶುದ್ಧ ರಕ್ತನಾಳಗಳು ಒಳಗಡೆನೂ ಪ್ರೆಷರ್ ಹೋಲ್ಡ್ ಮಾಡೋ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಹೈ ಬಿ ಪಿ ಇದ್ದವರಲ್ಲಿ ಬಿ ಪಿಗೆ ಮಾತ್ರೆಗಳು ತಗೊಳ್ತಾ ಇರ್ತಾರೆ, ಬಿ ಪಿ ಕಂಟ್ರೋಲ್ ಇರುತ್ತೆ, ಆದರೆ ವೆರಿಕೋಸ್ ವೇನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಂಥವರಲ್ಲಿ ಕೂಡ ಖಂಡಿತವಾಗ್ಲೂ ಟೈಮ್ ತಗೊಳ್ತಾ ಹೋಗುತ್ತೆ. ಸೊ ಇನ್ ಶಾರ್ಟ್ ಹೇಳಬೇಕು ಅಂದರೆ, ಎಂಥ ಸ್ಟೇಜಸ್ಸಲ್ಲೇ ವೆರಿಕೋಸ್ ವೇನ್ಸ್ ಇದ್ರೂ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು. ಜೊತೆಗೆ ಆಪರೇಷನ್ಸ್ ಯಾವುದು ಮಾಡದೇನೆ ಕೇವಲ ಎಕ್ಸಸೈಸ್ಗಳನ್ನು ಮಾಡಿ, ವಾಕಿಂಗ್ನ ಮಾಡಿ, ಜೊತೆಗೆ ನಮ್ಮ ಹೋಮಿಯೋಪತಿ ಮೆಡಿಸನ್ಸ್ ಬಳಸಿದ್ರೆ ಖಂಡಿತವಾಗ್ಲೂ ವೆರಿಕೋಸ್ ವೇನ್ಸ್ ಕ್ಯೂರ್ ಆಗುತ್ತೆ. ಎಸ್ ಡಾಕ್ಟರ್, ಒಂದು ಲಾಸ್ಟ್ ಇಂಟರ್ವ್ಯೂನಲ್ಲಿ ತುಂಬ ಕರೆಗಳು ಬಂದಿತ್ತು, ಎಸ್ಪೆಷಲಿ ಅದರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಮತ್ತೆ ಈ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳ್ತಾರೆ, ಇದು ಹೇಗೆ ಏನಾಗುತ್ತೆ ಅಂದರೆ, ಜನರಲಿ ಈಗಾಗಲೇ ಒಬ್ಬರು ಕಾಲರ್ ಕೂಡ ಕಾಲ್ ಮಾಡಿದರು, ಡಯಾಬಿಟೀಸ್ ಇದೆ, 10-15 ವರ್ಷದಿಂದ ವೆರಿಕೋಸ್ ವೇನ್ಸ್ ಇದೆ, ಅದರ ಜೊತೆಗೆ ಈಗ ಒಂದು 2 ಇಯರ್ಸಿಂದ ಡಯಾಬಿಟೀಸ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಯೂಶ್ವಲಿ ಏನಾಗುತ್ತೆ, ಈ ಆಪರೇಷನ್ಸ್ ಮಾಡಿದಾಗ ವೇನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ, ವೇನ್ ಲೈಗೇಷನ್ ಅಂತ ಮಾಡ್ತಾರೆ, ಯಾವ ಭಾಗದಲ್ಲಿ ರಕ್ತನಾಳಗಳು ಊದ್ಕೊಂಡು
ಉಳ್ಕೊಂಡಿರುತ್ತೋ ಆ ಭಾಗವನ್ನ ಕಟ್ ಮಾಡ್ಬಿಡ್ತಾರೆ, ಅಂದ್ರೆ ಅದನ್ನ ಆಪರೇಷನ್ ಮಾಡ್ಬಿಡ್ತಾರೆ. ಕೆಲವೊಂದು ಭಾಗದಲ್ಲಿ ವೇನ್ಸ್ ಸ್ಟ್ರಿಪಿಂಗ್ ಅಂತ ಮಾಡ್ತಾರೆ, ಅಲ್ಲಿರುವಂತಹ ಅಶುದ್ಧ ರಕ್ತವನ್ನ ಹೋಗ್ಲಾಡಿಸ್ಲಿಕ್ಕೆ ಮೆಡಿಸಿನ್ಸ್ ನ ಕೊಡ್ತಾರೆ, ಆಪರೇಷನ್ ನ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಭಾಗದಲ್ಲಿ ಉದಾಹರಣೆಗೆ ಒಂದು ಭಾಗದಲ್ಲಿ ಈಗ ಮೀನ್ ಖಂಡದ ಹತ್ರ ರಕ್ತನಾಳಗಳು ಊದ್ಕೊಂಡಿತ್ತು, ಅಲ್ಲಿ ಆಪರೇಷನ್ ಮಾಡಿದ್ದಾರೆ ಅಂದ ಕೂಡಲೇ ಆ ಮೀನ್ ಖಂಡದ ಯಾವ ರಕ್ತನಾಳಗಳಿಗೆ ಆಪರೇಷನ್ ಮಾಡಿರ್ತಾರೋ ಆ ಭಾಗದಲ್ಲಿ ಮಾತ್ರನೇ ಅದು ಊತ ಹೊರಟೋಗ್ಬಿಡತ್ತೆ. ಆದ್ರೆ ನಾ ಹೇಳ್ತಾ ಇದ್ದ ಆಗ್ಲೆ ಅಶುದ್ಧ ರಕ್ತನಾಳಗಳ ಒಳಗಡೆ ಪ್ರತಿ ಒಂದು ಒಂದು ಇಂಚಲ್ಲೂ ಏನಾಗುತ್ತೆ ಈ ವ್ಯಾಲ್ವ್ಗಳಿರುತ್ತೆ. ಸೊ ಒಂದು ಭಾಗದಲ್ಲಿ ವ್ಯಾಲ್ವ್ಗಳನ್ನ ತೆಗೆದು ಬಿಟ್ರು ಅಂತಂದ್ರೆ ಇನ್ನೊಂದು ಭಾಗದಲ್ಲಿ ಬರಲ್ಲ ಅಂತಲ್ಲ. ಇಂಪಾರ್ಟೆಂಟ್ ಆಗಿ ವೆರಿಕೋಸ್ ವೇನ್ಸ್ ಬರಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿರುವಂತ ವ್ಯಾಲ್ವ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರಲ್ಲ. ಸೊ ಎಲ್ಲಿವರೆಗೂ ಆ ವ್ಯಾಲ್ವ್ಗಳನ್ನ ಸರಿಪಡಿಸ್ಲಿಕ್ಕೆ ಮೆಡಿಸಿನ್ಸ್ ತೆಗೆದುಕೊಳ್ಳಲ್ವೋ ಅಲ್ಲಿವರೆಗೂ ಇನ್ನ 8 ಅಥವಾ 10 ಆಪರೇಷನ್ ಮಾಡಿಸಿದ್ರು ಖಂಡಿತವಾಗ್ಲು 3 ತಿಂಗಳು ಅಥವಾ 6 ತಿಂಗಳು ಬಿಟ್ಟು ಮತ್ತೆ ಈ ಏನೋ ವೆರಿಕೋಸ್ ವೇನ್ಸ್ ಸ್ವಲ್ಪನೇ ಹೋಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಒಂದ್ ಸತಿ ಅಲ್ಲ 10 ಸತಿ ಮಾಡಿದ್ಮೇಲೇನು ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಇರುತ್ತೆ, ಜೊತೆಗೆ ಏನಾಗುತ್ತೆ ವೇನ್ಸ್ ಶಾರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಷ್ಟು ಉದ್ದ ಇರಬೇಕಾಗುತ್ತೋ ಅದ್ರ ಅಳತೆ ಕಡಿಮೆ ಆಗ್ತಾ ಹೋದಾಗ ನಮ್ಮ ದೇಹಕ್ಕೆ ಖಂಡಿತವಾಗ್ಲು ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ ಬಗ್ಗೆ ಅಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರಿಗೆ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಆರೋಗ್ಯಕರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ಧನ್ಯವಾದಗಳು.